ಮುಂದಿನ ಕಾರ್ಯಕ್ರಮ ಪಂಡಿತರಾದ ಶ್ರೀಯುತ ವಿದ್ವಾನ್ ಶ್ರವಣಾಚಾರ್ಯ ಇವರಿಂದ ಪ್ರವಚನದ ಕಾರ್ಯಕ್ರಮ ನಡೀತಾ ಇದೆ. ಪೇಜಾವರ ಶ್ರೀಪಾದಂಗಳವರ, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹಾಗೂ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಯೋಜನೆ ಹೇಗೆ ಅಂತಂದೇ, ಇದನ್ನು ನಾವು ಉತ್ತರಾದಿ ಮಠದಲ್ಲಿಯೂ ಕಾಣ್ತಾ ಇದ್ದೇವೆ, ರಾಯರ ಮಠದಲ್ಲಿಯೂ ಕಾಣ್ತಾ ಇದ್ದೇವೆ. ಎಲ್ಲ ಮಕ್ಕಳು ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬೇರೆ ಬೇರೆ ಊರಿನಲ್ಲಿ ಹೋಗಿ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತಕ್ಕಂತಹ ದೊಡ್ಡ ಉದ್ದೇಶವನ್ನಿಟ್ಟುಕೊಂಡು ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪಿಸಿ ಮುನ್ನಡೆಸ್ತಾ ಇದ್ದಾರೆ ಶ್ರೀಪಾದಂಗಳವರು. ಈ ಸಂದರ್ಭದಲ್ಲಿ ಚೆನ್ನೈನಲ್ಲಿಯೂ ಕೂಡ ಪಾಠ ಪ್ರವಚನದಲ್ಲಿ ನಿರತರಾಗಿರತಕ್ಕಂತಹ ಶ್ರೀಯುತ ಶ್ರವಣಾಚಾರ್ಯ ನಮ್ಮ ಪೇಜಾವರ ಮಠದ ಅಂಗಸಂಸ್ಥೆಯ ವ್ಯವಸ್ಥಾಪಕರಾಗಿದ್ದುಕೊಂಡು ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಪಾಠ ಪ್ರವಚನಾದಿಗಳನ್ನು ನಡೆಸ್ತಾ ಇದ್ದಾರೆ. ಅವರು ಈಗ ಪ್ರವಚನದ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಸಮಿತಿಯ ಪರವಾಗಿ ಕೇಳಿಕೊಳ್ತೇನೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ವಯಾಯ ತಶ್ಚಾರ್ಥೇಶ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಖ್ಯಂ ಧಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಶಾಂಗ್ರಿಭಕ್ತಿಂ ಹರಿದಾಹದಾಸ್ಯಂ ಪ್ರಸನ್ನಮಂತ್ರಾರ್ಥದೃಢೈಕನಿಷ್ಠಾಂ ಗುರೋ ಸ್ಮೃತಿಂ ನಿರ್ಮಲಬೋಧಬುದ್ಧಿಂ ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಬಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಭವದನಭಾವಾಮೋಗೋಪ್ಯ ವಾಗ್ಮೀ ಜಡಮತಿರಭಿಜಂತುರ್ಜಾಯತೇ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ಮಿಥ್ಯಾ ಸಿದ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿ ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರೀ ವ್ಯಾಸತೀರ್ಥಗುರುರ್ಭೂಯಾತ್ ಅತ್ಪದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರದಾಯ ಚ ವಿಹತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಕದ್ಯೋಧಭಾಸ್ಕರಂ ವಿದ್ಯಾಮಾನ್ಯಮುನಿನ್ ವಂದೇ ವಿದ್ಯಾ ವಿದ್ಯೋಧಭಾಸ್ಕರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟಿತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸದಾಂ ಅಶೇಷನ್ಮಂಗಳಾನಿ ಭವಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಷ್ಟಿ ಶ್ರೋತೃಣಾಂ ನಿಖಿಲ ಕಲಿಗದ ಕಲ್ಮಷ ಅಪನೋದ್ರ ಪಟುದರೆ ಧರ್ಮಾರ್ಥಾದಿ ಪುರುಷ ಸಕಲಾರ್ಥ ಸಾಧನೀಭೂತೇ. ಹಾ ಶ್ರೀಮದ್ಭಾಗವತೆ ಏಕಾದಶ ಸ್ಕಂಧೇ ಪ್ರಥಮೋಧ್ಯಾಯ. ಸ್ವಸ್ತಿ ಸದಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಗುರು. ಇವತ್ತು ಪೀಠದಲ್ಲಿ ಅಲಂಕರಿಸಿದಂತಹ ಪರಮಪೂಜ್ಯ ಶ್ರೀಪಾದರ ದಿವ್ಯ ಚರಣಾಂಬುಜಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮ ಅರ್ಪಿಸುತ್ತಾ ಇವತ್ತಿನ ದಿನ ಪರಮ ಪವಿತ್ರವಾದಂತಹ ಏಕಾದಶ ದಿನದಂದು ಭಾಗವತದ ಶ್ರೀಮದ್ಭಾಗವತದ ಏಕಾದಶ ಸ್ಕಂದ 11ನೆಯ ಸ್ಕಂದದ ಭಗವಂತನ ಮಹಿಮೆ, ಭಾಗವತ ಧರ್ಮ, ಭಾಗವತರ ಮಹಿಮೆ, ಇದರ ಬಗ್ಗೆ ಯತ್ಕಿಂಚಿತ್ ಭಗವಂತ ಗುರುಗಳ ಸಮ್ಮುಖದಲ್ಲಿ ಹೇಳುವುದರ ಮೂಲಕವಾಗಿ ನನ್ನ ವಾಕ್ಶುದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ.
ನಾರಾಯಣಂ ನಮಸ್ಕೃತ್ಯ ನರಂತೇ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸಮಸ್ತ ಜನರು ಕೂಡ ಕಲಿಯ ಆವೇಶಕ್ಕೆ ಒಳಗಾಗಿದ್ದಾರೆ. ಕಲಿಯ ಆವೇಶಕ್ಕೆ ಒಳಗಾಗಿ ಸಂಸಾರ ಸಾಗರದಲ್ಲಿ ಬಿದ್ದು ಅನೇಕ ವ್ಯಸನಗಳು, ವಿಷಯ ಪದಾರ್ಥಗಳೆಂಬ ಅನೇಕ ವ್ಯಸನಗಳಿಗೆ ಒಳಗಾಗಿ ತುಂಬ ಸಂಸಾರ ಕೂಪದಲ್ಲಿ, ಭವಾರ್ಣವದಲ್ಲಿ ಬಿದ್ದು ಬಳಲ್ತಾ ಇದ್ದಾರೆ. ಇವರು ನಾವೆಲ್ಲರೂ ಕೂಡ ಆ ಭವಾರ್ಣವದಲ್ಲಿ ಬಿದ್ದು ಬಳಲ್ತಾ ದುಃಖವನ್ನೇ ಅನುಭವಿಸ್ತಾ ಇದ್ದೇವೆ. ಸುಖದ ನೆಲೆ ಸಿಗ್ತಾ ಇಲ್ಲ. ಆ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಆಗಬೇಕು. ಆಗಬೇಕಾದರೆ ಅದಕ್ಕೆ ನಮಗೆ ಭಗವಂತನ ಅನುಗ್ರಹ ಬೇಕು. ನಮ್ಮೆಲ್ಲರ ಮೇಲೆ ಪರಮಾತ್ಮ ವೇದವ್ಯಾಸದೇವರ ಅವತಾರ ಮಾಡಿ ಭಗವಂತನ ವಿಚಾರಗಳನ್ನು ತಿಳಿಸುವಂತಹ ವೇದಗಳ ವಿಭಾಗ ಮಾಡಿ ಪರಮಾತ್ಮನ ಜ್ಞಾನವನ್ನು ಸಮಸ್ತ ಜನರಿಗೂ ಅರಿಯುವಂತೆ ಅನೇಕ ಪುರಾಣಗಳನ್ನು ಅವರು ರಚನೆ ಮಾಡಿದ್ದಾರೆ. ಆ ಅನೇಕ ಪುರಾಣಗಳಲ್ಲಿ 18 ಪುರಾಣಗಳಲ್ಲಿ ಮುಖ್ಯವಾದಂತಹ ಭಾಗವತ ಪುರಾಣ, ಶ್ರೀಮದ್ ಭಾಗವತ. ಆ ಭಾಗವತದ 11ನೇ ಸ್ಕಂಧ, 11ನೇ ಸ್ಕಂಧದ ಕೆಲವು ವಿಚಾರಗಳನ್ನು ಕೇಳಲಿಕ್ಕೆ ಹೇಳಕ್ಕೆ ಪ್ರಯತ್ನ ಪಡ್ತೇನೆ. ಕೃಷ್ಣ ಪರಮಾತ್ಮ ಭುವಿಯಲ್ಲಿ ಅವತಾರ ಮಾಡಿದ. ಭೂಭಾರ ಹರಣ, ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ದು ದುಷ್ಟರ ಸಂಹಾರಕ್ಕೆ, ಶಿಷ್ಟರ ರಕ್ಷಣೆಗೆ. ಕೌರವಾಣಾಂ ವಿನಾಶಾಯ ಪಾಂಡವಾಣಾಂ ರಕ್ಷಣಾಯ ಚ ಅಲ್ವಾ. ಹಾಗಾಗಿ ಆ ಭಗವಂತ ಅವತಾರ ಮಾಡಿ ಕುರು ಪಾಂಡವರಲ್ಲಿ ಬಂದಂತಹ ಜಗಳವನ್ನು, ಪರಮಾತ್ಮ ಇಡೀ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ, ಪ್ರತಿಯೊಂದಕ್ಕೂ ಅವನೇ ಕಾರಣ. ಅವನಿಲ್ಲದೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದುಷ್ಟ ಶಿಕ್ಷಣೆ ಮಾಡುವುದಕ್ಕೆ ಶಿಷ್ಟರಲ್ಲಿ ಬರುವಂತಹ ಮಾಡುವಂತಹ ದ್ರೋಹವೇ ಕಾರಣ ಆಗತ್ತೆ. ಹಾಗಾಗಿ ದುಷ್ಟರನ್ನು ಶಿಕ್ಷಿಸಬೇಕು, ಶಿಕ್ಷಿಸಲಿಕ್ಕೆ ಶಿಷ್ಟರು ಇರಬೇಕು. ಆ ಶಿಷ್ಟರೇ ಪರಮ ಭಾಗವತೋತ್ತಮರಾಗಿರುವಂತಹ ಪಾಂಡವರು. ಆ ಪಾಂಡವರಲ್ಲಿ ಮಾಡಿದಂತಹ ಅನೇಕ ಅಪರಾಧಗಳು, ಒಂದಾ ಎರಡ, ಏಕೋಪಿತಾ ಸುಬಹು ಪಾಂಡುಸುತಾ ಸಪತ್ನೈ ಯುಡ್ಯೂತೆ ಹೇಲನ ಕಚಾಗ್ರಹಣಾದಿ ಬಿಸ್ತಾನ್. ಅಂದರೆ ಆ ಪಾಂಡವರು ಎಂತಹ ನೀಚರಂದರೆ, ಸಣ್ಣ ವಯಸ್ಸಿನಿಂದಲೂ ಕೂಡ ಕೌರವರು ಎಂಥ ನೀಚರಂದರೆ, ಪಾಂಡವರ ಮೇಲೆ ಸಣ್ಣ ವಯಸ್ಸಿನಿಂದಲೂ ಕೂಡ ಅಷ್ಟು ದ್ರೋಹ, ವಿನಾಕಾರಣ ದುಷ್ಟರಿಗೆ, ನೀಚರಿಗೆ ಸಜ್ಜನರ ಮೇಲೆ ಕೋಪ ಬರಲಿಕ್ಕೆ ಕಾರಣ ಬೇಕಾಗಿಲ್ಲ. ಅದಕ್ಕೆ ವಿನಾಕಾರಣ ಕೋಪ ಮಾಡಿಕೊಳ್ಳುವುದೇ, ದ್ರೋಹ ಮಾಡುವುದೇ ಅವರ ಕಾರ್ಯ ಆಗಿಬಿಡುತ್ತೆ. ಹಾಗೆ ಪಾಂಡವರ ಮೇಲೆ ಸಣ್ಣ ವಯಸ್ಸಿನಿಂದಲೂ ಕೂಡ ಕೌರವರು ಹಾಗೆ ಸಾಧಿಸುತ್ತಾ ಬರ್ತಾ ಇದ್ದಾರೆ. ಇಂತಹ ಹಾಗೆ ಸಾಧಿಸುವುದಕ್ಕೆ ಭಗವಂತನ ಒಂದು ಮಾಯೆಯ ಕಾರಣ. ಅದಕ್ಕೆ ಆ ರೀತಿಯಾಗಿ ಸಣ್ಣ ವಯಸ್ಸಿನಿಂದಲೂ ಕೂಡ ಪಾಂಡವರ ಮೇಲೆ ಅಷ್ಟು ದ್ರೋಹವನ್ನು, ದ್ವೇಷವನ್ನು ಮಾಡೋದರ ಮೂಲಕವಾಗಿ ಅವರಿಗೆ ರಾಜ್ಯ ಸಿಗದೇ ಇರುವಂತೆ, ರಾಜ್ಯ ಸಿಗಬಾರ್ದು ಅನ್ನೋದಕ್ಕೆ ದುರ್ದ್ಯೂತ, ಕೆಟ್ಟದಾದಂತಹ ದ್ಯೂತ. ಆ ದ್ಯೂತದ ನೆಪದಿಂದ, ನೆಪವೊಡ್ಡಿ ಅವರನ್ನು ಕಪಟವಾಡಿ, ಕಪಟ ದ್ಯೂತದಲ್ಲಿ ಅವರನ್ನು ಸೋಲಿಸ್ತಾರೆ. ಎಲ್ಲವನ್ನು ಪಣಕ್ಕಿಡುವಂತೆ ಭಗವಂತ ಮಾಡಿಸ್ತಾನೆ. ಇದೆಲ್ಲ ಆಗುವಾಗ ಭಗವಂತ ಅಲ್ಲಿಲ್ಲ, ಇಲ್ಲದೇ ಇದ್ದರೂ ಕೂಡ ಭಗವಂತ ಅವರಿಗೆ ಆ ರೀತಿಯಾಗಿ ಅಸುರಾವೇಶ ಮೂಲಕವಾಗಿ ಅವರಿಗೆ ಆ ರೀತಿಯಾಗಿ ಪ್ರಚೋದನೆ ಮಾಡಿ ಎಲ್ಲವನ್ನು ಪಣಕ್ಕಿಡುವಂತೆ ಮಾಡಿ, ಎಂಥ ವಿಷಮ ಸ್ಥಿತಿ ಅಂದರೆ ಯಾವ ಸ್ತ್ರೀಯರಿಗೂ ಬರಬಾರದಂತಹ ದುಃಖವನ್ನು, ಅವಮಾನವನ್ನು ಮಾಡಿಸಿದ ದುಶ್ಯಾಸನ. ಆ ದ್ರೌಪದಿಯನ್ನು ಅವಳು ರಜಸ್ವಿ ಆಗಿದ್ದರೂ ಕೂಡ, ಗೊತ್ತಿದ್ದರೂ ಕೂಡ ಅವಳ ಕೂದಲನ್ನು ಹಿಡಿದುಕೊಂಡು ಹೇಳಿಕೊಂಡು ಬಂದ. ಇದರೆಲ್ಲದರಿಂದ ತುಂಬ ಕುಬಿತಾದಂಥವರು ಪಾಂಡವರು. ಆ ಪಾಂಡವರಿಂದ ಕೌರವರ ಸಂಪೂರ್ಣ ಕುಲನಾಶ ಆಯಿತು. ಒಬ್ಬಳು ಸ್ತ್ರೀ ವಂಶವನ್ನೇ ಉದ್ಧಾರ ಮಾಡುವವಳು, ಹಳೇ ಸ್ತ್ರೀ ಕೋಪಗೊಂಡರೆ ಇಡೀ ವಂಶವೇ ನಾಶ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣ. ಹಾಗಾಗಿ ಈ ರೀತಿಯಾಗಿ ಕುರು ಪಾಂಡವರಲ್ಲಿ ಆ ದ್ವೇಷ ಹೆಚ್ಚಿಸಿ ಆ ಮೂಲಕವಾಗಿ 18 ಅಕ್ಷೋಹಿಣಿ ಸೈನ್ಯ ಸಂಪೂರ್ಣ ನಾಶ ಮಾಡಿ
ಸಂಪೂರ್ಣ ನಾಶ ಮಾಡಿಸಿ ಯುದ್ಧ ಮಾಡಿಸಿ ಆ ಮೂಲಕವಾಗಿ ಅವರಿಗೆ ರಾಜ್ಯ ಕೊಡಿಸಿ ಇಡೀ ಭೂಭಾರವನ್ನು ಹರಣೆ ಮಾಡಿ ಸಂಪೂರ್ಣ ಭೂಭಾರ ಭಗವಂತ ಅವತಾರ ಮಾಡಿದೆ ಭೂಭಾರ ಹರಣಾಯ ಚ ಕೌರವಾನಾಂ ವಿನಾಶಾಯ ಪಾಂಡವಾನಾಂ ಹಿತಾಯ ಚ ಅಲ್ವಾ. ಹಾಗಾಗಿ ಆ ಪಾಂಡವ ಹಿತಕ್ಕೋಸ್ಕರವಾಗಿ ಸಂಪೂರ್ಣ ಭೂಭಾರ ನಾಶ ಆಗಬೇಕು. ಸಂಪೂರ್ಣ ಭೂಭಾರ ನಾಶ ಮಾಡಿಸಿ ತಾವು ಮಾಡಿದ ತಪ್ಪುಗಳ ತಾವು ತಪ್ಪು ಮಾಡಿದ್ವೇನೋ ಅನ್ನುವಂಥ ಭಾವನೆ ಅವರಿಗೆ ಭರಿಸಿ ಇದು ತಪ್ಪಲ್ಲ ಇದು ಸರಿ ಅಂತೇಳಿ ಶರಸೆಯ ಮೇಲೆ ಮಲಗಿರುವಂತಹ ಭೀಷ್ಮಾಚಾರ್ಯರ ಮೂಲಕವಾಗಿ ಧರ್ಮೋಪದೇಶವನ್ನು ಕೊಡಿಸಿ ಭಗವಂತನೇ ಸಾಕ್ಷಾತ್ ಕೊಡಿಸುವ ಅವಕಾಶವಿದ್ದರೂ ಕೂಡ ಆ ಉಪದೇಶವನ್ನು ಪಡೆದುಕೊಳ್ಳುವಂತಹ ಯೋಗ್ಯತೆ ಯಮಧರ್ಮರಾಜರಿಗೆ ಇಲ್ಲ ಅಂತೇಳಿಸಿ ಭೀಷ್ಮಾಚಾರ್ಯರಲ್ಲಿ ಭಗವಂತನೇ ಆವೇಶಗೊಂಡು ಅಲ್ಲಿ ಭೀಷ್ಮಾಚಾರ್ಯರು ಉಪದೇಶ ಮಾಡುವಾಗ ಸಾಕ್ಷಾತ್ ಪರಮಾತ್ಮ ಕೃಷ್ಣ ಪರಮಾತ್ಮ ಕೃಷ್ಣ ದ್ವೈಪಾಯಿಂಟ್ ಇಬ್ಬರು ಎದುರಿಗಿದ್ರು. ನಾನು ಧರ್ಮರಾಜನಿಗೆ ಉಪದೇಶ ಮಾಡೋ ಸಾಮರ್ಥ್ಯ ನನಗಿದೆಯಾ ಕೃಷ್ಣ ಅಂತ ಹೇಳಿದರೆ ನೀ ಚಿಂತೆ ಮಾಡಬೇಡ, ನಿನಗೆ ಆ ಸಾಮರ್ಥ್ಯ ನನಗೆ ಗೊತ್ತು, ನಾನೇ ನಿನ್ನ ನುಡಿಸಿ ನಿನ್ನ ನಿಂತು ನಾನು ಉಳಿಸ್ತೇನೆ, ಚಿಂತೆ ಮಾಡಬೇಡ, ನೀನು ಹೇಳು ಅಂತ ಕೃಷ್ಣ ಪರಮಾತ್ಮ ಅಷ್ಟು ಧೈರ್ಯ ಕೊಡಿಸಿ ಅನುಶಾಸನ ಪರ್ವ ಸಂಪೂರ್ಣವಾಗಿ ತಿಳಿಸಿ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದೆಲ್ಲವನ್ನು ಕೂಡ ವಿವರಿಸಿ ವಿವರಿಸಿ ತಿಳಿಸಿ ಭಗವಂತ ಕಡೆಗೆ ಅವರಿಂದ ರಾಜ್ಯವನ್ನು ಆಲಿಸಿ ಎಲ್ಲ ಭೂಭಾರ ಹರಣೆ ಮಾಡಿದ ಮೇಲೆ ಕೃಷ್ಣ ಪರಮಾತ್ಮ ಆಲೋಚನೆ ಮಾಡ್ತಿದ್ದಾನೆ. ಇನ್ನು ಕೃಷ್ಣಾವತಾರ ಇನ್ನು ಮುಗಿಯುವ ಸಮಯ, ಕಲಿಯುಗದ ಆರಂಭ, ದ್ವಾಪರಯುಗದ ಕೊನೆಯಲ್ಲಿ ನಡೆದಿದೆ ಎಲ್ಲ ಕಥೆಗಳು ಕೂಡ. ಕಲಿ ಇನ್ನೂ ಬರಲಿಕ್ಕೆ ಆರಂಭಿಸಿದ್ದಾನೆ. ಇನ್ನು ಕಲಿಯುಗದಲ್ಲಿ ಭಗವಂತ ತ್ರಿಯುಗ ಹೂತಿ, ಮೂರು ಯುಗದಲ್ಲಿ ಮಾತ್ರ ಭಗವಂತನ ಅವತಾರ. ಕಲಿಯುಗದಲ್ಲಿ ಭಗವಂತನ ಅವತಾರ ಖಂಡಿತವಾಗಿ ಮಾಡಲಿಕ್ಕೆ ಭಗವಂತನ ಇಷ್ಟ ಇಲ್ಲ. ಹಾಗಿದ್ದರೆ ಭಗವಂತನ ಅವತಾರ ಇಲ್ಲದಿದ್ದರೆ ಮತ್ತು ಜನರ ಪಾಡಿರು ಅಂತಂದು ಹೇಳಿದರೆ ಆ ಭಗವಂತ ತನ್ನ ಜಗನ್ಮಂಗಳ ಮೋಹನ ರೂಪವನ್ನು ತನ್ನ ಎಲ್ಲ ಗುಣನಾಮ ರೂಪ ಕೀರ್ತನೆಗಳನ್ನು ಎಲ್ಲ ಸಾಕ್ಷಾತ್ತಾಗಿ ಮೂರ್ತಿಮತ್ತಾಗಿ ಒಂದರಲ್ಲಿಟ್ಟಿದ್ದಾನೆ. ಅದೇ ಶ್ರೀಮದ್ ಭಾಗವತ. ಈ ಭಾಗವತವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನಿತ್ಯ ಪಾರಾಯಣ ಪಠನ ಶ್ರವಣ ಮಾಡ್ತಾರೋ ಅವರಲ್ಲಿ ನಾನು ಮೂರ್ತಿಮತ್ತಾಗಿ ಇದ್ದು ನಾನು ಅವರ ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಹೇಳಿದ ಮಾತು. ಹಾಗಾಗಿ ಆ ಭಗವಂತ ಇನ್ನು ಅವತಾರ ಸಮಾಪ್ತಿ ಮಾಡಬೇಕು. ಸಮಾಪ್ತಿ ಮಾಡುವ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಿದ್ದ ಅನ್ಕೊಳ್ತಿದ್ದಾನೆ, ಭೂಭಾರ ಹರಣೆ ಸಂಪೂರ್ಣವಾಗಿ ಆಯಿತು, ಆದರೆ ಯದುಗಳು ಕೂಡ ಯಾದವರು ಇಲ್ಲಿ ಇರಬಾರ್ದು. ಯಾದವರು ಕೂಡ ಭೂಭಾರ ಹರಣೆ ಕೆಲಸದಲ್ಲಿ ಬಂದವರು, ಆದರೆ ಆ ಯಾದವರು ಇಲ್ಲೇ ಇದ್ದರು ಅಂದರೆ ಅವರನ್ನು ಸೋಲಿಸಲಿಕ್ಕೆ ಯಾರೂ ಆಗಲ್ಲ. ಯಾಕಂದರೆ ನನ್ನ ಸಜ್ಜನರು ನನ್ನ ಭಗವದ್ಭಕ್ತರು ಭಗವದ್ಭಕ್ತರು ಸೋಲಲೂ ಬಾರದು ಸೋಲಿಸಲಿಕ್ಕೂ ಆಗೋದಿಲ್ಲ. ಹಾಗಿದ್ದಾಗ ಅವರನ್ನು ಸೋಲಿಸಿಕ್ಕೆ ಯಾರಾದ್ರು ಬರ್ತಾರಾ? ಬರೋದಿಲ್ಲ. ಇದರಿಂದ ಏನಾಗುತ್ತೆ, ಅವರಿಗೆ ದರ್ಪ ಜಾಸ್ತಿ ಆಗುತ್ತೆ, ಅವರಿಗೆ ದರ್ಪ ಅಹಂಕಾರಗಳಾಗತ್ತೆ. ಅವ್ರನ್ನ ಹಾಗೇ ಬಿಟ್ಟುಬಿಟ್ರೆ ನಾವು ಕೃಷ್ಣನ ಪರಿವಾರದವರು ಕೃಷ್ಣನ ಸೇವಕರು ಅಂತೇಳಿ ದುರಹಂಕಾರದಿಂದ ಲೋಕವನ್ನು ನಾಶ ಮಾಡುವಂತಹ ನಮ್ಮನ್ನು ಗೆಲ್ಲಲಿಕ್ಕೆ ಯಾರು ಸಾಧ್ಯ ಇಲ್ಲ, ಕೃಷ್ಣನೇ ನಮಗೆ ಆ ವರ ಕೊಟ್ಟಿದ್ದಾನೆ. ಹಾಗಿದ್ದಾಗ ಸಜ್ಜನರು ದುಷ್ಟರ ಸಹವಾಸದಿಂದ ಕೆಡುವ ಸಂಭವ ತುಂಬ ಇದೆ. ಭೀಷ್ಮಾಚಾರ್ಯರು ಎಂಥ ಜ್ಞಾನಿಗಳು, ದ್ರೌಪದಿ ಕೇಳಿದಾಳೆ ಅನುಶಾಸನ ಪರ್ವವನ್ನು ಹೇಳುವಾಗ, ಭೀಷ್ಮಾಚಾರ್ಯರು ಧರ್ಮದ ಬಗ್ಗೆ ಉಪದೇಶ ಮಾಡುವಾಗ ದ್ರೌಪದಿ ಕೇಳ್ತಾಳೆ, ಅಲ್ಲ ಅಜ್ಜ ನೀವಿಷ್ಟು ಉಪದೇಶ ಮಾಡ್ತಾ ಇದ್ರಲ್ಲ, ನೀವು ಈ ಉಪದೇಶವನ್ನು ನೀವು ನನಗೆ ನನ್ನ ಸೀರೆಯನ್ನು ಎಳೆಯುವಾಗ ನನ್ನ ಕೇಶರಾಶಿಗಳನ್ನು ನಾನು ಮುಟ್ಟದೇ ಇರುವಂಥ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ನನ್ನ ಮುಟ್ಟಬಾರ್ದಾಗಿತ್ತು, ನನ್ನನ್ನು ಇದರ ಪರಸ್ತ್ರೀಯರನ್ನು ಅಷ್ಟೂ ಜನ ಪುರುಷರಿರುವಂತಹ ಸಭೆಯಲ್ಲಿ, ಅದು ಸಭೆಯಲ್ಲ ಅದು ಕೆಟ್ಟ ಸ್ಥಳದಲ್ಲಿ, ಸಭೆ ಎಂದರೆ ಎಲ್ಲಿ ಜ್ಞಾನ ಸಾಧನೆಗೆ ಬೇಕಾದಂತಹ ಸಲವತ್ತುಗಳಿರುತ್ತೋ ಅದು ಸಭೆ, ಎಲ್ಲಿ ಜ್ಞಾನಗಳಿರುತ್ತಾರೋ ಅದು ಸಭೆ. ಇದು ಸಭೆಯಲ್ಲ, ಇದು ನೀವು ಕೂತ ಜಾಗ ಸಭೆಯಲ್ಲ. ಆ ಸಭೆ ಅಂದರೆ ಅದು ಎಲ್ಲರೂ ನೀಚರಿರುವಂತಹ ಜಾಗದಲ್ಲಿ ನಾನು ಹೇಳ್ಕೊಂಡು ಬಂದ್ರಿ, ಪರಪುರುಷರು ನೋಡಬಾರದಂತಹ ಸಮಯದಲ್ಲಿ ನನ್ನನ್ನು ಹೇಳ್ಕೊಂಡು ಬಂದು ಆ ಸಮಯದಲ್ಲಿ ಅವರು ಅಷ್ಟು ನನ್ನನ್ನು ಆ ಅವಮಾನ ಮಾಡುವ ಸಮಯದಲ್ಲಿ ನಿಮ್ಮ ಈ ಉಪದೇಶಗಳು ಎಲ್ಲಿ ಹೋದವು ಅಜ್ಜ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಭೀಷ್ಮಾಚಾರ್ಯರು, ನೀನು ಕೇಳಿದೆಲ್ಲ ಹೌದಮ್ಮ, ನಾನು ಒಬ್ಬ ಕೆಟ್ಟವನಾಗಿರುವಂತಹ ದುರ್ಯೋಧನನ ಮನೆಯಲ್ಲಿ ನಾನು ಇದ್ದೆ, ಇದ್ದಷ್ಟೇ ಅಲ್ಲ ಅವನ ನೀಚ ಅನ್ನವನ್ನು ತಿಂದೆ. ಆ ಅನ್ನ ಎಲ್ಲಿ ಹೋಯಿತು ಗೊತ್ತಾ, ನಾವು ತಿನ್ನುವ ಆಹಾರ ಮೂರು ವಿಧವಾಗಿ ಹೋಗುತ್ತೆ ಅಲ್ವಾ, ಆಹಾರ ಸಾತ್ವಿಕ ಶ್ರೇಷ್ಠ, ಸಾತ್ವಿಕವಾದ ಆಹಾರ ತಗೊಂಡರೆ ಸಾತ್ವಿಕವಾಗಿ ಮನಸ್ಸು ಸಾತ್ವಿಕದ ಕಡೆಗೆ ಪ್ರಚೋದನೆ ಮಾಡಿ ನಮ್ಮ ಧರ್ಮ ಮಾರ್ಗದಲ್ಲಿ ನಡೆಸುತ್ತೆ. ತಿನ್ನುವ ಆಹಾರ ರಾಜಸವಾಗಿದ್ದರೆ, ಸಾತ್ವಿಕ ರಾಜಸ ಮಿಶ್ರವಾಗಿದ್ದರೆ
ನಮ್ಮಿಂದ ಕೆಲಸಗಳು ಆವಾಗವಾಗ ಸಾತ್ವಿಕ ಕೆಲಸಗಳಲ್ಲಿ ತೊಡಗುತ್ತೆ. ಆದರೆ ಯಾವಾಗಲೂ ಕೂಡ ನಮ್ಮ ಮನಸ್ಸು ಸ್ವಲ್ಪ ಕೆಟ್ಟ ಮಾರ್ಗದಲ್ಲೂ ಸ್ವಲ್ಪ ಒಳ್ಳೆ ಆಗಲು ಹೋಗ್ತಾ ಇರುತ್ತೆ ರಾಜಸ ಆಹಾರದಿಂದ. ತಾಮಸ ಆಹಾರ ತಗೊಂಡ್ರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಸಾತ್ವಿಕದ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆಹಾರ ಮೂರು ಭಾಗವಾಗಿ ಹೋಗುತ್ತೆ. ಒಂದು ದೇಹಕ್ಕೆ ಇಳಿಯುತ್ತೆ, ಒಂದು ಮಲವಾಗಿ ಎರಡು ಭಾಗವಾಗಿ ಹೋಗುತ್ತೆ, ಒಂದು ಮಲವಾಗಿ ಎಲ್ಲ ಕಡೆ ಹಿಂದೆ ಹೋಗುತ್ತೆ. ಒಂದು ಭಾಗ ತಿಂದ ಆಹಾರ ಅದು ರಕ್ತನಾಳಗಳು ಸಂಚರಿಸಿ ನಮ್ಮ ದೇಹವನ್ನು ಅದು ಗ್ರೋತ್ ಮಾಡುವಂತೆ ಪುಷ್ಟಿ ವರ್ಧನೆ ಮಾಡುತ್ತೆ ಆಹಾರ. ಹಾಗಾಗಿ ಆಹಾರ ಮನುಷ್ಯನಿಗೆ ಬಹಳ ಮುಖ್ಯ. ಯಾಕೆ ಪ್ರತಿನಿತ್ಯವೂ ಕೂಡ ಭಗವಂತನ ನೈವೇದ್ಯ ಮಾಡಿರುವಂತಹ ವೈಷ್ಣದೇವಾದಿಗಳು ಮಾಡಿರುವಂತಹ ಭಗವನ್ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂದರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಧರ್ಮದಿಂದ ವಿಚಲಿತರಾಗದಂತೆ ಧರ್ಮ ಮಾರ್ಗದಲ್ಲೇ ಹೋಗುವಂತೆ ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಉಳ್ಳವರಾಗಿ ಸಜ್ಜನರಲ್ಲಿ ನಮಗೆ ಶ್ರದ್ಧೆ ಉಳ್ಳವರಾಗಿ ಧರ್ಮ ಮಾರ್ಗದಲ್ಲಿ ಯಾವತ್ತೂ ನಾವು ಇರುವಂತೆ ಮಾಡುವುದೇ ಆಹಾರ. ಹಾಗೆ ಅದೇ ಆಹಾರ ಅನ್ನಗತ ಪ್ರಾಣಾಹ ಕಲವು ಏನಾಗುತ್ತೆ ಅಲ್ಪಾಯುಷ್ಯರಾಗಿರ್ತಾರೆ. ಅನ್ನ ಮನುಷ್ಯನಿಗೆ ಬಹಳ ಮುಖ್ಯ, ಅದು ಅಧಿಕವಾದರೆ ಅದು ಪ್ರಾಣಹಾನಿಯಾಗತ್ತೆ. ಹಾಗಾಗಿ ಮಿತಾಹಾರ ಹಿತಾಹಾರ, ಆಹಾರವು ಮಿತವಾಗಿರಬೇಕು, ಹಿತವಾಗಿರಬೇಕು, ಸಾತ್ವಿಕವಾಗಿ ಶುದ್ಧವಾಗಿರಬೇಕು, ಅಂಥ ಆಹಾರ ತಗೋಬೇಕು. ನಾನು ತಗೊಂಡ ಆಹಾರ ನನ್ನ ರಕ್ತ ಕಣ ಕಣಗಳಲ್ಲಿಯೂ ಕೂಡ ದುರ್ಯೋಧನನ ಕೆಟ್ಟ ಪ್ರಚೋದನೆಗಳಿಂದ ಕೆಟ್ಟ ಬುದ್ಧಿಯಿಂದ ಅವನು ಭಗವಂತನಿಲ್ಲ, ಭಗವಂತನ ಮೇಲೆ ಶ್ರದ್ಧೆ ಇಲ್ಲ, ಅವನು ಹೇಳುವ ಮಾತು ನಾಹಂ ಜಾನಾಮಿ ಧರ್ಮಂ ಅಹಂ ಜಾನಾಮಿ, ನನಗೆ ಧರ್ಮ ಗೊತ್ತು ಆದರೆ ನಾನು ಧರ್ಮವನ್ನು ಆಚರಣೆ ಮಾಡಲ್ಲ, ನನಗೆ ಅಧರ್ಮ ಗೊತ್ತು ಅಧರ್ಮವನ್ನು ಬಿಡಲ್ಲ, ಇದು ನನ್ನ ಪಾಲಿಸಿ ಅಂತ ಹೇಳ್ತಂತ ದುರ್ಯೋಧನ. ಜಾನಾಮಿ ಧರ್ಮಂ ರಥಮೇ ಪ್ರವೃತ್ತಿ, ಧರ್ಮ ನಂಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಕರ್ಣನಿಗೆ ಅಂಗರಾಜ್ಯವನ್ನು ಕೊಡುವಾಗ ಯಾರ್ಯಾರು ಎಂಥೆಂಥ ಅವರು ಹೇಗೆ ಮಾಡಿದಿ ಅಂತೇಳಿ ಧರ್ಮದ ಬಗ್ಗೆ ಅಷ್ಟೆಲ್ಲ ವಿವರಿಸಿ ಕರ್ಣನಿಗೆ ಅಂಗರಾಜ್ಯವನ್ನು ಕೊಡಿಸುವ ದುರ್ಯೋಧನ ಇದೇ ದುಶ್ಯಾಸನ ಹೇಳ್ಕೊಂಡು ಬರುವಾಗ ಅಧರ್ಮ ಅಂತ ಗೊತ್ತಿದ್ದರೂ ಕೂಡ ನಿವೃತ್ತಿ ಮಾಡಲಿಲ್ಲ ಅಧರ್ಮವನ್ನು. ಧರ್ಮದಲ್ಲಿ ಪ್ರವೃತ್ತಿ ಎನ್ನು ಮಾಡೋದೇ ಇಲ್ಲ, ಅಧರ್ಮವನ್ನು ನಿವೃತ್ತಿನೇ ಮಾಡಲ್ಲ ಅಂತಹ ನೀಚನು. ಅವನ ಮನೆಯಲ್ಲಿ ನಾನು ಇದ್ದೆ, ಅವನನ್ನು ಕೊಟ್ಟ ನೀರು ಕುಡಿದೆ, ಅವನು ಕೊಟ್ಟ ಆಹಾರ ತಿಂದೆ, ಮತ್ತು ಹೀಗಿದ್ದಾಗ ಧರ್ಮದಲ್ಲಿ ನನ್ನ ಮನಸ್ಸು ಹೇಗಪ್ಪ ಹೋಗಿ ಸಾಧ್ಯತೆ ಉಂಟು. ಅದೇ ಇವತ್ತು ನಿನ್ನ ಗಂಡ ಪತಿರಾಯ ಅರ್ಜುನ ಸವ್ಯಸಾಚಿ ಅವನು ಹಾಕಿದಂತಹ ಬಾಣಗಳಿಂದ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನಿಂದ ಪ್ರಚೋದಿತನಾಗಿರುವಂತಹ ಅರ್ಜುನನು ಬಿಟ್ಟಂತಹ ಪ್ರತಿಯೊಂದು ಬಾಣಗಳು ನನ್ನ ದೇಹಕ್ಕೆ ಹೋಗಿದ್ದಲ್ಲ, ರಕ್ತನಾಳಗಳಿಗೆ ಹೋಗಿ ಸೇರಿ ಅವನು ತಿನ್ನಿಸಿದ ಆಹಾರದಿಂದ ಬಂದಂಥ ರಕ್ತವನ್ನೆಲ್ಲ ಹೊರಗೆ ಚೆಲ್ಲಿಸಿದ ನನ್ನ ದೇಹದಲ್ಲಿ ಅವನು ಕೊಟ್ಟ ಆಹಾರದಿಂದ ಬೆಳೆದಂತಹ ರಕ್ತ ಇಲ್ಲ. ಈಗ ಅರ್ಜುನನು ಹಾಕಿದ ಬಾಣದಿಂದ ನಾನು ಬದುಕಿದ್ದೇನೆ, ಅಷ್ಟೇ ಅಲ್ಲ ನನ್ನ ತಂದೆ ಕೊಟ್ಟವರ, ನಾನು ಇಚ್ಛಾಮರಣನಾಗಬೇಕು ಅಂತೇಳಿ. ಹಾಗಾಗಿ ನಾನು ಇವತ್ತು ಇಲ್ಲಿ ಈ ಶಿರಸೆಯಲ್ಲಿ ಇದ್ದುಕೊಂಡು ನುಡಿಯುವ ಮಾತು ನುಡಿಸುವುದು ನಾನಲ್ಲ, ನುಡಿಯುವವನವನು ನುಡಿಸುವವನು ಅವನೇ, ನಾನು ನಿಮಿತ್ತನಾಗಿ ಬಿದ್ದಿದ್ದೇನೆ. ಹಾಗಾಗಿ ಆ ಭಗವಂತ ನನಗೆ ಪ್ರೇರೇಪಿಸಿ ನನ್ನನ್ನು ಪ್ರೇರೇಪಿಸಿ ನಾನು ನಿಂತುಕೊಂಡು ನಿಮಗೆ ಹೇಳ್ತಿದ್ದಾನೆ ಅಂದರೆ ಅದು ನನ್ನ ಉದ್ಧಾರ ಮಾಡಲಿಕ್ಕೆ. ಅಮ್ಮ ನಿಮಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ನೀನು ಸಾಕ್ಷಾತ್ ಭಾರತೀ ದೇವಿ ಅಲ್ವಾ, ಭೀಮಸೇನ ಯಾರು ನಿನ್ನ ಪತಿ, ಭಾರತೀ ವಾಯುದೇವರು, ಯಮಧರ್ಮರಾಜರು ಎಲ್ಲರೂ ಕೂಡ ನನಗಿಂತ ಕಕ್ಷೆಯಲ್ಲಿ ಎಲ್ಲ ಎತ್ತರ ಇರೋರೆ. ಹಾಗಿದ್ದರೂ ಕೂಡ ಏನು ಮಾಡಬೇಕು, ಅಂಶಾವತಾರಕ್ಕೆ ಬಂದಾಗ ಪೂರ್ವ ಮೂಲಾಂಶದಲ್ಲಿ ಇರುವಂತಹ ಏನು ಜ್ಞಾನ ಇದೆ ಆ ಜ್ಞಾನ ಅಂಶದಲ್ಲಿ ಸ್ವಲ್ಪ ಕಮ್ಮಿ ಆಗತ್ತೆ. ಆ ಜ್ಞಾನ ಪ್ರಚೋದನೆ ಮಾಡುವಂತಹ ಕೆಲವು ಮಾತುಗಳನ್ನು ಮಾತ್ರ ನಾನು ನುಡಿಲಿಕ್ಕೆ ಸಾಧ್ಯ ಅಷ್ಟೇ. ಯಮಧರ್ಮರಾಜ ಸಮವರ್ತಿಯವನು, ಅವನು ಗೊತ್ತಿಲ್ಲದಿರುವ ಧರ್ಮ ಇದೆಯಾ? ಹಾಗಿದ್ದರೂ ಕೂಡ ಅವನಿಗೆ ಕೊಟ್ಟಂಥ ಉಪದೇಶ ಅವನಿಗಲ್ಲ, ಇಡೀ ಮನುಕುಲಕ್ಕೆ ಭಗವಂತ ನಾನು ಇದ್ದುಕೊಂಡು ಹೇಗಿರಬೇಕು ಅನ್ನೋದು ನನಗೆ ತಿಳಿಸಿಕೊಳ್ಳಲಿಕ್ಕೆ ಭಗವಂತ, ನನಗೂ ತಿಳಿಸಿಕೊಳ್ಳಲಿಕ್ಕೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಇಷ್ಟು ನುಡಿಸಿದ. ಅಮ್ಮ ನನ್ನನ್ನು ಕ್ಷೇಮಿಸು ತಾಯಿ ಅಂತ ಭೀಷ್ಮಾಚಾರ್ಯರು ಮಾನಸಿಕವಾಗಿ ನಮಸ್ಕಾರ ಮಾಡ್ತಾರೆ ಭೀಷ್ಮಾಚಾರ್ಯರು. ಹಾಗಾಗಿ ಧರ್ಮ ಅನ್ನೋದು ಹೇಗಿರುತ್ತೆ ಅನ್ನೋದು ತಿಳಿಸಿಕೊಡೋದು ಆಹಾರದ ಮೂಲಕವಾಗಿ. ಹೀಗಾಗಿ ಈ ರೀತಿಯಾಗಿ ಈ ಯಾದವರಲ್ಲಿ ಈ ಸಮಸ್ಯೆ ಬರಬಾರ್ದು, ದುರಹಂಕಾರಿಗಳಾಗಬಾರ್ದು, ಯಾವ ಧರ್ಮ ಯಾವ ಧರ್ಮ ಅನ್ನುವಂತಹ ಯುಕ್ತಾಯುಕ್ತ ವಿವೇಚನ ಜ್ಞಾನ ಕಳೆದುಕೊಂಡು ಅವರು ಬುದ್ಧಿ ನಾಶವಾಗಿ ಅವರು ಕಲಿ ಪ್ರಚೋದನೆಯಿಂದ ನಾಶವಾಗಿ ಅವರು ಮನಸ್ಸು ಹಾಳಾಗತ್ತೆ. ಸಜ್ಜನರಿಗೆ ಇದನ್ನು ಕಂಟಕವಾಗತ್ತೆ, ಕಂಟಕವಾಗಬಾರ್ದು ಅಂಥೇಳಿ ಅವರು ಸಂಪೂರ್ಣ ನಾಶವಾಗಬೇಕು, ಯಾದವರು ಸಂಪೂರ್ಣ ನಾಶವಾಗಬೇಕು ಅಂಥೇಳಿ ಅಂತಹ ಕಲಿಂ ಎದುಕಲಸ ವಿಧಾಯ, ಸಂಪೂರ್ಣ ಕಲಿಯುಗದಲ್ಲಿ ಸಂಪೂರ್ಣ ಎದುಕಲು ನಾಶವಾಗಬೇಕು, ಯಾದವರು ಒಬ್ಬರ
ಒಂದು ಶಿಷ್ಟವೂ ಇರಬಾರದು, ಶೇಷ ಇರಬಾರದು. ಹಾಗಾದ ಹೇಗೆ ಅವನ ಸಂಹಾರ ಮಾಡಬೇಕು? ಅದಕ್ಕೆ ಒಂದು ನಿಮಿತ್ತ ಬೇಕಲ್ವ? ಭಗವಂತ ಅಘಟನಾಗಟ ಸಾಮರ್ಥ್ಯ ಭಗವಂತನಿಗಿದೆ, ಹೇಗೆ ಬೇಕಾದ ಅವನ್ನು ಮುಗಿಸಬಹುದು. ಆದರೆ ಪ್ರತಿಯೊಂದಕ್ಕೂ ಒಂದು ಕಾರಣವಿಲ್ಲದೆ ಕಾರ್ಯ ನಡೆಯಬಾರ್ದಲ್ವ? ಒಂದು ಕಾರ್ಯ ಆಗಬೇಕಾದ್ರೆ ಕಾರಣ ಇರಬೇಕು. ಏನು ಕಾರಣ? ವಿಪ್ರಶಾಪ ಕಾರಣ ಆಗಬೇಕಲ್ಲಿ. ವಿಪ್ರಶಾಪಕ್ಕಿಂತ ಮೊದಲು ಗಾಂಧಾರಿ ಕೊಟ್ಟ ಶಾಪ ಇದೆ. ಗಾಂಧಾರಿ ಶಾಪ ಕೊಟ್ಟಲು ನೀವು ಪರಸ್ಪರ ಹೊಡೆದಾಡ್ ಸಾಯಿರಿ ಅಂತೇಳಿ. ಆದರೆ ಅದು ಆ ಶಾಪಕ್ಕಿಂತಲೂ ಕೂಡ ಒಬ್ಬ ಬ್ರಾಹ್ಮಣರು ಕೊಟ್ಟ ಶಾಪ, ವೇದಜ್ಞರು ಕೊಟ್ಟ ಶಾಪ, ಅವರು ಕೊಟ್ಟ ಶಾಪಕ್ಕೆ ಬಹಳ ಶ್ರೇಷ್ಠತೆ ಇದೆ. ಅದಕ್ಕೆ ಅದಕ್ಕೋಸ್ಕರವಾಗಿ ಭಗವಾನ್ ಅದು ಹೇಗೆ ಅಂದರೆ, ಒಂದು ಕಾಡಲ್ಲಿ ಪರಸ್ಪರ ಬಿದಿರುಗಳು ವೇಣುಗಳು ಪರಸ್ಪರ ಸಂಘರ್ಷದಿಂದ ಕಾಡಿಗಿಚ್ಚಿ ಬಂದು ಇಡೀ ಕಾಡನ್ನೇ ಹೇಗೆ ನಾಶ ಮಾಡುತ್ತೆ, ಹಾಗೆ ಪರಸ್ಪರ ಇವರು ಒಳಗಿನ ಒಳಜಗಳಾಗಿ ಇಡೀ ವಂಶವನ್ನೇ ನಾಶ ಮಾಡುವಂತಹ ಒಂದು ಅವಕಾಶ ಬೇಕು. ಭಗವಂತನೇ ಆ ಅವಕಾಶವನ್ನು ಕಲ್ಪಿಸಬೇಕು. ಕಲ್ಪಿಸಬೇಕು ಅಂತ ಒಂದಕ್ಕೆ ನಿಮಿತ್ತವಾಗಿಟ್ಟಿದ್ದೆ. ಶಾಪವ್ಯಾಜೇನ ವಿಪ್ರಾಣಾಂ ಸಂತಃಕ್ರೇ ಸ್ವಕುಲಂ ವಿಭು. ನನ್ನ ಇಡೀ ಕುಲ ಸಂಪೂರ್ಣ ನಾಶವಾಗಬೇಕು ಆದರೆ ವಿಪ್ರಶಾಪ ಬೇಕಾಗಿದೆ. ಆ ಶಾಪಕ್ಕೋಸ್ಕರವಾಗಿ ಭಗವಂತ ಪರಮಂಗಳನಾಗಿರುವಂತಹ ಭಗವಂತ, ಅವನ ನಾಮಸ್ಮರಣೆ ಮಾಡಿದರೆ ಸಮಸ್ತ ಪಾಪಗಳು ನಿವೃತ್ತಿಯಾಗತ್ತೆ ಅಂತಹ ಭಗವಂತ ತನ್ನ ಸಂಪೂರ್ಣ ಶಕ್ತಿಯನ್ನು ಕಾಂತಿಯನ್ನು ವೇದ ಪ್ರಾಣಗಳಲ್ಲಿ ಇಟ್ಟು ಭಗವಂತ ಇನ್ನು ಮುಂದಿನ ಪೀಳಿಗೆಗೆ ಯಾವುದೇ ತೊಂದರೆ ಆಗಬಾರದು ಅಂತೇಳಿ ಭಗವಂತ ಇದು ಚಿಂತನೆ ಮಾಡಿಸಿ ತನ್ನ ನಿಮಿತ್ತವನ್ನು ಮುನಿಗಳಾಗಿರುವಂತಹ ವಿಶ್ವಾಮಿತ್ರ, ಅಸಿತ, ಕಣ್ವ, ಅಂಗಿರ, ಭೃಗು, ಪುಲಸ್ತ್ಯ, ಪುಲಹ ಇದೆಲ್ಲರೂ ಕೂಡ ಕುಂಡಿನಪುರಕ್ಕೆ, ಅದು ಪಿಂಡಾರಕ ಕ್ಷೇತ್ರಕ್ಕೆ, ಪಿಂಡಾರಕ ಅಂತ ಕ್ಷೇತ್ರ. ಕೃಷ್ಣ ಪರಮಾತ್ಮ ಆವಾಗ ಮಧುರೆಯಲ್ಲಿರ್ತಾನೆ. ಪಿಂಡಾರಕದಲ್ಲಿ ಕೆಲವು ಯಾದವರು ಇರ್ತಾರೆ. ಆ ಜಾಗಕ್ಕೆ ಇವರೆಲ್ಲರನ್ನು ಕೂಡ ಕಳಿಸ್ತಾನೆ ವಿಪ್ರಶಾಪ ನಿಮಿತ್ತೀ ಕಳಿಸಿಕೊಂಡು. ಅವರಿಗೂ ಗೊತ್ತು ಇದು ಭಗವಂತನ ಇಚ್ಛೆ, ಭಗವಂತನ ಮಾಯ ಇದು. ಹಾಗಾಗಿ ಭಗವಂತ ನಿರ್ಧಾರ ಮಾಡಿ ಆಗಿದೆ, ನಮಗೆ ಒಳಗೆ ಪ್ರೇರಣೆ ಕೊಟ್ಟಾಗಿದೆ ಹಾಗಂತೇಳಿ ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡ್ತಾರೆ. ಪರೀಕ್ಷಾ ಕೇಳ್ತಾನೆ, ಯಾಕೆ ವಿಪ್ರಶಾಪ ಬರಬೇಕಾಗಿತ್ತು ಒಂದು ಪರೀಕ್ಷಾ ಶುಕ ಮಹರ್ಷಿಗಳು ಕೇಳಿದಾಗ, ವಿಪ್ರಶಾಪ ಕದಮ ಭೂತ್, ಯಾಕೆ ವಿಪ್ರಶಾಪ ಬಂತು, ವಿಪ್ರರು ಯಾಕೆ ಶಾಪ ಕೊಟ್ಟರು ಯಾದವರಿಗೆ, ಭಗವಂತ ಇಚ್ಛೆ ಮಾಡಿದ, ಹಾಗಾಗಿ ವಿಪ್ರರು ಅಲ್ಲಿ ಹೇಗೆ ಬಂದರು, ಬಂದು ಏನು ಶಾಪ ಕೊಟ್ಟರು, ಇದೆಲ್ಲ ನಮಗೆ ತಿಳಿಯಬೇಕಾಗಿದೆ, ನಮಗೆ ಹೇಳಬೇಕು ಅಂತ ಪರೀಕ್ಷಿತ ಮಹಾರಾಜರು ಕೇಳಿದಾಗ ಕೃಷ್ಣಮರ ಶುಕಾಚಾರ್ಯ ಹೇಳ್ತಾರೆ ಅಂತ. ಭಗವಂತ ತನ್ನ ಅವತ ಸಮಾಪ್ತಿ ಮಾಡಿಕೊಳ್ಳಬೇಕು, ಇಚ್ಛೆ ಮಾಡಿ ಈ ರೀತಿಯಾಗಿ ಭೂಭಾರ ಹರಣ ಆಗಬೇಕು. ಆಗಬೇಕಾದರೆ ಸಂಪೂರ್ಣವಾಗಿ ದೇವತೆಗಳು ಭೂಲೋಕದಲ್ಲಿ ಇರಬಾರದು, ಕಲಿ ಆವೇಶ ಆಗತ್ತೆ. ಹಾಗಾಗಿ ದೇವತೆಗಳು ಸಂಪೂರ್ಣವಾಗಿ ಅವರವರ ಸ್ಥಾನಗಳಿಗೆ ಮೂಲ ರೂಪಕ್ಕೆ ಹೋಗಿ ಸೇರಬೇಕು. ಹಾಗಾಗಿ ಒಂದು ನಿಮಿತ್ತ ಬೇಕು, ಆ ನಿಮಿತ್ತವನ್ನು ಅನುಸರಿಸಿಕೊಂಡು ಅವರಿಗೆ ಪ್ರೇರಣೆ ಮಾಡ್ತಾರೆ, ಹೋಗಿ ನೀವೆಲ್ಲರೂ ಕೂಡ ಪಿಂಡಾರಕ ಕ್ಷೇತ್ರಕ್ಕೆ ಹೋಗಿ ಅಂತ. ಅದೇ ಸಮಯಕ್ಕೆ ಭಗವಂತನ ಲೀಲೆ ಮಾಯೆ ಆ ಪಿಂಡಾರಕ ಕ್ಷೇತ್ರದಲ್ಲಿ ಜಾಂಬವತಿ ಮಗ ಅಂತಹ ಸಾಂಬ ಕ್ರೀಡಂತಹ ತಂ ತಾ ಉಪವೃಜ್ಯ ಕುಮಾರ ಯದುನಂದನಾ ಉಪಸಂಗೃಹ್ಯ ಪ್ರಪ್ರಚ್ಯು ಅವಿನೀತಾ ವಿನೀತವತು. ಯಾರ ಮಗ? ಜಾಂಬವತಿಯ ಮಗನಾಗಿರುವಂತಹ ಷಣ್ಮಹಿಷಿಯರ ಒಬ್ಬಳಾದ ಜಾಂಬವತಿ, ಜಾಂಬವತಿಯ ಮಗ ಅಂತಹ ಸಾಂಬ ಅಯೋಧ್ಯನ ಅಂಶ. ಈ ಸಾಂಬ ಸಾಂಬನಿಗೆ ಸ್ತ್ರೀ ವೇಷ ಹಾಕಿದ್ರಂತೆ. ಆವಾಗ ಸಣ್ಣ ಮಕ್ಕಳು ಆಡುವಂತಹ ಗಂಡ ಹೆಂಡತಿ ವೇಷವನ್ನು ದೊಡ್ಡವರಾದ ಮೇಲೆ ಇವರು ಹಾಕಿದ್ದಾರೆ. ಯಾರೋ ಆ ಯಾದವರು ಕೆಲವರು, ಒಬ್ಬನ ಗಂಡ ಒಬ್ಬನ ಹೆಂಡತಿ ಅಂತೇಳಿ. ಅದು ಹೇಗೆ ಅಂದರೆ, ಒಬ್ಬಳು ಸ್ತ್ರೀ ಗರ್ಭವತಿಯಾದರೆ ಅವಳಲ್ಲಿ ಏನು ವೈಲಕ್ಷಣ್ಯಗಳು ಕಾಣುತ್ತೆ, ಅವಳಿಗೆ ಏನು ಆಸೆ ಆಕಾಂಕ್ಷೆಗಳು ಬರುತ್ತೆ, ಏನು ಇಚ್ಛೆಗಳನ್ನು ಬಯಸ್ತಾಳೆ, ಅವಳು ಏನು ಮಾಡಬೇಕೆಂದು ಅಂದ್ಕೊಳ್ತಾಳೆ. ಗಂಡು ಮಗುವಾಗತ್ತಾ ಹೆಣ್ಣು ಮಗುವಾಗತ್ತಾ ತನ್ನ ಮುಖದ ಲಕ್ಷಣಗಳನ್ನು ಹೇಗೆ ವ್ಯಕ್ತಪಡಿಸಬೇಕು, ಹೇಗಿರಬೇಕು ಅನ್ನೋದನ್ನು ಅವರು ಒಂದು ಆಟವನ್ನಾಗಿ ಮಾಡಿಕೊಂಡು ಆ ಸಾಂಬನಿಗೆ ಹೆಣ್ಣು ವೇಷ ಹಾಕಿದರು. ಅದು ಗರ್ಭವತಿ ಸ್ತ್ರೀ ಅಂತ ಮಾಡಿದರು. ಮಾಡಿ ಈಗ ಆಟ ಆಡ್ತಾ ಇದ್ರು. ಆಟವಾಡುವ ಸಮಯದಲ್ಲಿ ತೇ ವೇಷಯಿತ್ವ ಸ್ತ್ರೀ ವೇಷೈ ಸಾಂಬಂ ಜಾಂಬವಚಿತಂ ಏಷಾ ಪೃಚ್ಛತಿ ವೋ ವಿಪ್ರ ಅಂತರ್ವತ್ಯಾಸಿತೇಕ್ಷಣ ಅಸಿತೇಕ್ಷಣ. ಇವಳು ತುಂಬ ನಾಚಿಕೆ ಆಗ್ತದೆ. ಸ್ತ್ರೀಯರು ಎಲ್ಲವನ್ನು ಭಾವನೆಗಳಿಂದ ವ್ಯಕ್ತಪಡಿಸ್ತಾರೆ, ಮಾತಿನ ಮೂಲಕ ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವಳು ಗರ್ಭವತಿಯಾಗಿದ್ದಾಳೆ. ಹಾಗಾಗಿ ಅವಳಿಗೆ ತನಗೆ ಹುಟ್ಟುವ ಮಗು ಗಂಡೋ ಹೆಣ್ಣೋ ಗೊತ್ತಾಗ್ತಾ ಇಲ್ಲ. ನೀವು ಮಹಾಜ್ಞಾನಿಗಳಾಗಿದ್ದೀರಿ, ನಿಮ್ಮ ಮಾತು ವೇದ ವಾಕ್ಯಕ್ಕೆ ಸಮ, ಬ್ರಾಹ್ಮಣರು ನೀವು,
ಇಪ್ಪರ ವಾಕ್ಯ ಜನಾರ್ದನ ಅಲ್ವಾ, ಬ್ರಾಹ್ಮಣರು ಆಡುವಂತಹ ಮಾತು ಪ್ರತಿಯೊಂದು ಸತ್ಯ ಆಗತ್ತೆ, ಸುಳ್ಳಾಗೋದಿಲ್ಲ. ಹಾಗಾಗಿ ನೀವು ಇಷ್ಟು ಮಹಾತ್ಮರಲ್ಲಿ ಬಂದಿದ್ದೀರಿ, ನೀವು ಹೇಳಬೇಕು ಈ ಹೆಣ್ಣು ಮಗುವಿಗೆ ಪ್ರಸವ ವೇದನೆ ತುಂಬ ಆಗ್ತಾ ಇದೆ ಪಾಪ, ತಡಿಲಿಕ್ಕೆ ಆಗ್ತಾ ಇಲ್ಲ ಪ್ರಸವ ವೇದನೆ, ಹಾಗಾಗಿ ಅವಳು ಗಂಡಾಗತ್ತಾ ಹೆಣ್ಣಾಗತ್ತಾ ಅಂತೇಳಿ. ವಸ್ತುತಃ ಅವರು ಯದುಗಳು ಯಾದವರೆಲ್ಲರೂ ಕೂಡ ಪರಮ ಧಾರ್ಮಿಕರು, ಬ್ರಾಹ್ಮಣರಲ್ಲಿ ಸಜ್ಜನರಲ್ಲಿ ವೇದಜ್ಞರಲ್ಲಿ ಅಷ್ಟು ಶ್ರದ್ಧಾ ಭಕ್ತಿ ಗೌರವ ಉಳ್ಳಂಥವರು. ಅಷ್ಟಿದ್ದರೂ ಕೂಡ ವಿನೀತರಾದವರೂ ಕೂಡ ಅವಿನೀತರಾಗಿ ವಿನೀತರಂತೆ ನಟನೆ ಮಾಡ್ತಾರೆ. ಅಲ್ಲಿ ಧೂರ್ತ ಲಕ್ಷಣವನ್ನು ತಿಳಿಸ್ಕೊಂಡಿದ್ದಾರೆ, ಧೂರ್ತರಾಗಿ ಅತ್ಯಂತ ವಿನೀತರು ಯಾವ ರೀತಿಯಾಗಿ ನಟನೆ ಮಾಡಬಹುದು ಆ ನಟನೆಯನ್ನು ಮಾಡಿ ತೋರಿಸ್ತಿದ್ದಾರೆ. ಯಾರ ಮುಂದೆ? ಮಹಾಜ್ಞಾನಿಗಳ ಮುಂದೆ, ವೇದಜ್ಞರ ಮುಂದೆ. ಅಲ್ವಾ, ಏನಾಗ್ತಿದೆ ಗೊತ್ತಾ ಇದು? ಅಂತ ವಿಪರೀತ ಬುದ್ಧಿ, ಅವಸಾನಕಾಲ ವಿಪರೀತ ಬುದ್ಧಿ. ಏನು ಅಂತ್ಯಕಾಲ ಬರ್ತಾ ಇದೆ, ಆ ಅಂತ್ಯಕಾಲದಲ್ಲಿ ಏನಾಗಬೇಕು? ವಿಪರೀತ ಬುದ್ಧಿ ಕೊಟ್ಟೇ ಭಗವಂತ ನಾಶ ಮಾಡಬೇಕಲ್ವಾ. ಹಾಗಾಗಿ ಅವರಿಗೆ ಅಂಥ ವಿಪರೀತ ಬುದ್ಧಿಯನ್ನು ಕೊಟ್ಟು ಅವರ ಮನಸ್ಸನ್ನು ಕೆಡಿಸಿ, ಯಾರು ಉತ್ತಮರು, ಯಾರು ಜ್ಞಾನಿಗಳು, ಯಾರು ಶ್ರೇಷ್ಠರು ಅನ್ನುವ ವಿಚಾರ, ಯುಕ್ತಾಯುಕ್ತ ವಿವೇಚನಾ ಜ್ಞಾನವನ್ನು ಕಳೆಯುವಂತೆ ಮಾಡಿ ಅವರ ಮುಂದೆ ಹೋಗಿ, ಎಂತಹ ವಿಶ್ವಾಮಿತ್ರರು, ಎಂಥವ್ರು ಇಡೀ ಜಗತ್ತಿಗೆ ವ್ಯಾಹೃತಿಯ ಮೂಲಕವಾಗಿ ಗಾಯತ್ರಿಯನ್ನು ಕೊಟ್ಟು ಇಡೀ ಜಗನ್ ಭೂಮಂಡಲವನ್ನೇ ಬೆಳಗಿಸಿದಂಥ ಮಹಾಜ್ಞಾನ ವಿಶ್ವಾಮಿತ್ರರು, ಅಸಿತರು, ಕಣ್ವರು ಎಲ್ಲರೂ ಕೂಡ, ಕಾಶ್ಯಪರು, ವಾಮದೇವರು, ಅತ್ರಿ, ವಸಿಷ್ಠರು ಎಲ್ಲರೂ ಬಂದಿದ್ದಾರೆ. ಅವರ ಮುಂದೆ ಈ ರೀತಿಯಾದಂತಹ ಒಂದು ಸುಳ್ಳು ಪೊಳ್ಳು ಮಾತಾಡುವಂತಹ, ಯಾರು ಹೆಣ್ಣೇ ಅಲ್ಲ, ಹೆಣ್ಣಿಗೆ ಹೆಣ್ಣು ವೇಷವನ್ನು ಹಾಕಿ ಸುಳ್ಳು ಹೇಳಿಸಿ, ಹಾಗಾಗಿ ಗುರುಗಳ ಮುಂದೆ, ಹಿರಿಯರ ಮುಂದೆ ನಾವು ಯಾವತ್ತೂ ಕೂಡ ಸುಳ್ಳು ಹೇಳಬಾರದು. ಅವ್ರ ಮುಂದೆ ನಾವು ಯಾವತ್ತೂ ಧೂರ್ತರಂತೆ ನಟನೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಅಂತ್ಯಕಾಲ ಬರುತ್ತೆ, ಇಡೀ ಕುಲ ನಾಶವಾಗತ್ತೆ, ಸಂಪೂರ್ಣ ನಾಶವಾಗತ್ತೆ, ವಂಶ ನಿರ್ವಂಶವಾಗತ್ತೆ. ಅದು ಭಗವಂತನ ಇಚ್ಛೆ, ಆ ಭಗವಂತನ ಇಚ್ಛೆ. ಅವನ ಮಾಯೆಗೆ ಒಳಗಾದವರು ಎಲ್ಲರೂ ಕೂಡ ಹಾಗಿದ್ದರೂ ಕೂಡ ಒಂದು ನಮಗೆ ಉದಾಹರಣೆ, ಗುರುಗಳ ಮುಂದೆ ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು. ಗುರುಗಳಂದರೆ ಜನ್ಮ ಕೊಟ್ಟ ತಾಯಿ ನಮಗೆ ಗುರು, ತಂದೆ ನಮಗೆ ದ್ವಿಜನ್ಮ, ನಮ್ಮ ಎರಡನೇ ಜನ್ಮಕ್ಕೆ ಕಾರಣದಂತಹ ತಂದೆಯೂ ನಮಗೆ ಮೊದಲ ಗುರು. ನಮಗೆ ನಮ್ಮ ಆತ್ಮೋದ್ಧಾರ ಕಾರಣರಾಗಿರುವಂತಹ ವೇದ ವಿದ್ಯೆ ಕಲಿಸ್ಕೊಟ್ಟಂತಹ ಅವರು ಗುರುಗಳು. ಮತ್ತು ನಮಗೆ ಸಮಾಜದಲ್ಲಿ ಬೆಳೆಯಲಿಕ್ಕೆ ಪ್ರತಿಯೊಂದು ಪ್ರಕೃತಿಯಿಂದ ಹಿಡಿದುಕೊಂಡು ಪ್ರತಿಯೊಂದು ಪ್ರಾಣಿಗಳು ನಮಗೆ ಗುರುಗಳಾಗಿದೆ. ಹಾಗಾಗಿ ನಾವು ಹೇಗಿರಬೇಕಂದರೆ ಪ್ರತಿಯೊಬ್ಬರ ವಿನೀತರಾಗಿರಬೇಕು, ನಾವು ಅವಿನೀತರಾಗಿರಬಾರ್ದು. ನಮ್ಮ ಧೂರ್ತತ್ವವನ್ನು ಒಳಗೆ ಭಂಗ ಮಾಡಿಕೊಳ್ಬೇಕು, ಇಲ್ಲ ಅಂದರೆ ನಾವು ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ನಮ್ಮ ವಂಶಕ್ಕೆ ಕಂಟಕ ಬರಬಹುದು, ನಮ್ಮ ವಂಶವೇ ನಿರ್ವಂಶವಾಗಬಹುದು. ಅದು ಸ್ತ್ರೀಯರಾಗಲಿ, ಪುರುಷರಾಗಲಿ, ಮಕ್ಕಳಾಗಲಿ, ಯಾರು ಬೇಕಾದರಾಗಲಿ, ಅಷ್ಟು ನಮ್ಮ ಜೀವನ ಅಷ್ಟು ಜಾಗರೂಕತೆಯಿಂದ ಇರಬೇಕು. ನಾವು ಧರ್ಮ ಅಂದರೆ ಅದು, ಧರ್ಮದಲ್ಲಿ ನಾವು ಯಾವತ್ತೂ ಲೋಪಗಳನ್ನು ನಮ್ಮಿಂದ ಆಗತ್ತೆ, ಆದರೆ ಆ ಲೋಪಗಳು ಮರಳಿ ಮರಳಿ ಮರಕಳಿಸದಂತೆ ನಾವು ಪ್ರಯತ್ನ ಪಡಬೇಕು. ನಾವು ಇವರು ಮಾಡಿದಂಥ ಆ ತಪ್ಪು ಇದನ್ನು ಕೇಳಿದಾಗ ಅವರಿಗೆಲ್ಲ ಗೊತ್ತಿದ್ದರೂ ಕೂಡ ಅವರೊಂದೇ ಮಾತು ಹೇಳ್ತಾರೆ, ನೀವು ನಿಮ್ಮ ವಿನಾಶವನ್ನು ನೀವೇ ತಗೊಂಡ್ಬಂದಿದ್ದೀರಿ, ಹಾಗಾಗಿ ನೀವು ಏನು ನಾಟಕವಾಡಿ ನನ್ನ ಮುಂದೆ ಬಂದು ಏನು ಮಗು ಹುಟ್ಟತ್ತೆ ಹೇಳಿದಿರಲ್ವಾ, ನಿಮ್ಮ ವಂಶವನ್ನು ನಾಶ ಮಾಡುವಂತಹ ಒಂದು ಒಣಕೆ ಹುಟ್ಟತ್ತೆ, ಹೋಗಿ ಅಂತ ಹೇಳ್ತಾರೆ. ಜನ ಇಷ್ಯತಿ ಓ ಮಂದ ಮುಸಲಂ ಕುಲನಾಶನಂ, ನಿಮ್ಮ ಕುಲವನ್ನು ನಾಶ ಮಾಡುವಂತಹ ಒಂದು ಒಣಕೆ, ಒರಳುಗಲ್ಲಿನಲ್ಲಿ ಕುಟ್ಟುವಂತಹ ಒಂದು ಒಣಕೆ ಹುಟ್ಟತ್ತೆ, ಕಬ್ಬಿಣದ ಒಣಕೆ ಹುಟ್ಟತ್ತೆ, ಹೋಗಿ ನೀವು ಅಂತೇಳಿ ಶಾಪ ಕೊಡ್ತಾರೆ. ಶಾಪ ಕೊಟ್ಟು ಇದು ನಾವು ನುಡಿದಿದ್ದಲ್ಲ, ತತ್ವಾಭಿಮಾನ ದೇವರು ನಮ್ಮಲ್ಲಿ ಇದ್ದುಕೊಂಡು ನಮಗೆ ಶಕ್ತಿ ಕೊಟ್ಟು ನಮ್ಮಿಂದ ಪ್ರೇರೇಪಿಸಿ ಭಗವಂತ ಅವ್ರ ಮೂಲಕವಾಗಿ ಈ ಶಾಪ ಕೊಟ್ಟಿದ್ದು, ಅವನು ಕೊಡಿಸಿದ್ದು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅವ್ರ ಮುಂದೆ ಹೇಳಿ ಅವ್ರು ಹೊರಟುಬಿಡ್ತಾರಂತ ಎಲ್ಲರೂ ಕೂಡ. ಅವರು ಕೃಷ್ಣ ವಸ್ತ ಅಲ್ಲಿ ಪಿಂಡಾಗದಲ್ಲಿ ಕೃಷ್ಣ ಇಲ್ಲ, ಕೃಷ್ಣ ಇಲ್ಲದೇ ಇದ್ದರೂ ಕೂಡ ಅವರೆಲ್ಲರೂ ಅಲ್ಲಿಗೆ ಬಂದರು. ಯಾಕೆ? ಈ ಶಾಪ ನಿಮಿತ್ತಕ್ಕೋಸ್ಕರ ಬಂದರು. ಅವರು ಶಾಪ ಕೊಟ್ಟರು, ಕೃಷ್ಣಾರ್ಪಣ ಅಂದರು, ತಮ್ಮ ಬಂದ ದಾರಿಯಲ್ಲಿ ಬಂದ ಸುಂಕವಿಲ್ಲ ಅಂಥೇಳಿ ಮರಳಿ ಅವರು ಹಾಗೆಯೇ ಹೋದರು. ಆಯಿತು, ಇದನ್ನು ಕೇಳಿದವರಿಗೆ ಎಲ್ರಿಗೂ ಮೂರ್ಛೆ ಆಯಿತು. ನಾವೇನೋ ತಮಾಷೆಗಾಗಿ ನಾವು ಹೀಗೆ ಮಾಡಿದ್ವಿ. ತಮಾಷೆ ಎನ್ನುವಂತಹದ್ದು ಮಕ್ಕಳಾಟಗಳಿರಬೇಕು, ದೊಡ್ಡವ್ರ ಮುಂದೆ, ಜ್ಞಾನಿಗಳ ಮುಂದೆ ಯಾವತ್ತೂ ತಮಾಷೆ ಎನ್ನುವುದು ನಮ್ಮ ವಿನಾಶಕ್ಕೆ ಕಾರಣ ಆಗತ್ತೆ, ನೀವು ತಿಳ್ಕೊಳ್ಬೇಕು ಅನ್ನೋ ಒಂದು ಪಾಠವನ್ನು ತಿಳಿಸಿ, ಕಿಂ ಕೃತಂ ಮಂದಭಾಗೈಹಿ ಕಿಂ ವದಿಷ್ಯಂತಿ ನೋ ಜನಾಃ ಇತಿ ವಿಹಲಿತ್ವ ಗೇಹನಾದಾಯ ಗೇಹನಾದಾಯ ಮುಸಲಂ ಇಹು. ಅದನ್ನು ನಾನು ಉಗ್ರಸೇನೆ ಇರುವಂತಹ ಮಥುರಾಕೆ ಹೋಗ್ತಾರೆ, ಹೋಗಿ ತಕ್ಷಣವೇ ಹೋಗಿ ಮುಸಲವನ್ನು ತೋರಿಸಿ, ಆ ಒಣಕೆಯನ್ನು ತೋರಿಸಿ, ಈ ಥರ ಅಪಚಾರ ಆಗಿಬಿಟ್ಟು ನಮ್ಮಿಂದ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ, ಅಮೋಘವ ಅಂತ ವಿಪ್ರಶಾಪ, ನೀವು ಮಾಡಿದ ತಪ್ಪು, ಎಲ್ಲರೂ ಶಿಕ್ಷೆ ಅನುಭವಿಸಬೇಕು. ಮನೆಯಲ್ಲಿ ಹೆಂಡತಿ ಮಾಡಿದ ತಪ್ಪು,
ಮಕ್ಕಳು ಮಾಡಿದ ತಪ್ಪು, ಪರಿವಾರ ಮಾಡಿದ ತಪ್ಪು ಯಾರಿಗೆ ಬರುತ್ತೆ? ಯಜಮಾನನಿಗೇ ಬರುತ್ತೆ. ಯಜಮಾನ ಸರಿಯಾಗಿ ನಡೆದುಕೊಂಡರೆ, ಧಾರ್ಮಿಕನಾಗಿದ್ದರೆ, ಧರ್ಮದ ಶ್ರದ್ಧೆಯುಳ್ಳನಾಗಿದ್ದರೆ, ಭಕ್ತಿ ಉಳ್ಳವನಾಗಿದ್ದರೆ, ಗುರು ಹಿರಿಯ ಶ್ರದ್ಧಾವಂತನಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದರೆ, ಇದೆಲ್ಲವೂ ಇದ್ದಿದ್ದರೆ ವಂಶ ಉದ್ಧಾರ ಆಗತ್ತೆ. ಇದು ಯಾವುದೂ ಇಲ್ಲ ಅಂದರೆ ವಂಶ ನಿರ್ವಂಶ ಆಗತ್ತೆ ಅನ್ನೋದಕ್ಕೆ ಆ ಒಂದು ನಿದರ್ಶನವನ್ನು ತೋರಿಸಿ ಅವರಿಗೆ ಅರ್ಥ ಆಯಿತು. ಓ, ಇನ್ನು ನಮ್ಮ ವಂಶ ನಿರ್ವಂಶ ಖಂಡಿತವಾಗತ್ತೆ. ಆಗಲಿ, ನಮ್ಮಿಂದ ಏನು ಪ್ರಯತ್ನ ಉಂಟೋ ನಾವು ಪ್ರಯತ್ನ ಮಾಡುವ. ಆ ಮುಸಲವೇ, ಆ ಒಣಕೆಯೇ ನಮ್ಮ ನಾಶಕ್ಕೆ ಕಾರಣ ಅಲ್ವಾ? ಆ ಒಣಕೆ ಇದ್ದ ತಾನೇ ನಾಶ ಆಗೋದು. ಒಣಕೆಯನ್ನು ನಾವು ಪುಡಿ ಪುಡಿ ಮಾಡಿ, ಚೂರು ಚೂರು ಮಾಡಿ ನಾವು ಸಮುದ್ರಕ್ಕೆ ಹಾಕಿಬಿಡುವ ಅಂಥೇಳಿ ಸಮುದ್ರಕ್ಕೆ ಹಾಕ್ತಾರೆ. ಸಮುದ್ರಕ್ಕೆ ಹಾಕಿದ ಮೇಲೆ ತಮ್ಮ ಚೂಣಯಿತ್ವ ಮುಸಲಂ ಪೂರ್ತಿ ಪುಡಿ ಪುಡಿ ಮಾಡ್ತಾರೆ, ಅದನ್ನು ಸಮುದ್ರಕ್ಕೆ ಹಾಕ್ತಾರೆ. ಸಮುದ್ರಕ್ಕೆ ಹಾಕಿದಾಗ ಎಲ್ಲವನ್ನು ಕೂಡ ಸ್ವಲ್ಪ ಭಾಗವನ್ನು ಒಂದು ಮೀನು ನುಂಗತ್ತೆ, ಉಳಿದೆಲ್ಲೂ ಸಮುದ್ರದಲ್ಲಿ ಬಿದ್ದುಬಿಡುತ್ತೆ. ಆ ಉಳಿದಂಥ ಆ ಚೂರ್ಣಗಳೇನಿದೆ, ಬಿಡಿ ಬಿಡಿ ಭಾಗಗಳು ಸಮುದ್ರ ತೀರಕ್ಕೆ, ಅಲೆಗಳ ಮೂಲಕ ಸಮುದ್ರ ತೀರಕ್ಕೆ ಬರುತ್ತೆ. ಬಂದು ಸಮುದ್ರ ತೀರದಲ್ಲಿ ಏರಕಗಳಾಗಿ, ದರ್ಭೆಯ ಒಂದು ವಿಭಾಗ ಅದು, ಅದೊಂದು ದರ್ಭೆಯ ಒಂದು ವಿಭಾಗ ಏರಕ ಅಂದರೆ ಅದು ತುಂಬ ಶಾರ್ಪಾಗಿರುತ್ತೆ. ಅದರಿಂದ ನಾವು ಬಾಣಗಳನ್ನು ಮಾಡಬಹುದು. ಒಬ್ಬನ ಚುಚ್ಚಿದರೆ ಅದು ಹಿಂದಕ್ಕೆ ಬರುತ್ತೆ, ಅಷ್ಟು ಶಾರ್ಪಾಗಿದ್ದ ಏರಕ ಅಂತ ಏರಿಕೆಗಳಾಗದು. ಇನ್ನೊಂದು ಸ್ವಲ್ಪ ಭಾಗ ಆ ನುಂಗಿದ ಮೀನನ್ನು ಮತ್ಸ್ಯಕಾರ ಹಿಡ್ಕೊಳ್ತಾರೆ. ಹಿಡ್ಕೊಂಡು ಬಂದು ಅದನ್ನು ಕೊಯ್ತಾರೆ. ಅದರಲ್ಲಿ ಆ ಒಂದು ಬಿಡಿ ಭಾಗ, ಒಂದು ಸ್ವಲ್ಪ ಕಬ್ಬಿಣ ಚೂರು ಇರುತ್ತೆ. ಆ ಕಬ್ಬಿಣದ ಚೂರನ್ನು ಒಬ್ಬ ಜರ ತೆಗೆದುಕೊಳ್ತಾನೆ. ಆ ಜರ ಯಾರೋ ಅಲ್ಲ, ವಿಜಯದಾಸರೆ. ಆ ಜರ ಅವನಿಗೆ ಅವನೇ ಮಾಡ್ತಾನೆ, ಅವನು ತನ್ನ ಬಾಣಕ್ಕೆ ಸಿಗಿಸ್ಕೊಳ್ತಾನೆ, ಬಾಣದ ತುದಿಗೆ ಸಿಗಿಸ್ಕೊಳ್ತಾನೆ. ಹೀಗೆ ಆ ರೀತಿಯಾಗಿ ಎದುಕೊಲ ಸಂಪೂರ್ಣ ನಾಶವಾಗಲಿಕ್ಕೆ ಇದೊಂದು ಕಾರಣ ಆಗುತ್ತೆ. ಹೀಗೆ ಕೃಷ್ಣ ಪರಮಾತ್ಮ ಭೂಭಾರವನ್ನು ಸಂಪೂರ್ಣವಾಗಿ ಕಳಿಬೇಕು ಅಂತೇಳಿ ಈ ರೀತಿಯಾಗಿ ಆಲೋಚನೆ ಮಾಡಿ ಭಗವಂತ ಶಾಪ ವಿಪ್ರಶಾಪದ ಮೂಲಕವಾಗಿ ಯದುಕುಲವನ್ನು ನಾಶ ಮಾಡ್ತಾನೆ ಭಗವಂತ. ನಾಶ ಮಾಡೋಕ್ಕಿಂತ ಮುಂಚೆ ಅದಕ್ಕಿಂತ ಮೊದಲು ಸಹಜವಾಗಿ ನಾರದ ತ್ರಿಲೋಕ ಸಂಚಾರಿಗಳು ನಾರದರು ಯಾವಾಗಲೂ ಕೂಡ ಎಲ್ಲರಿಗೂ ಕೂಡ ಭಗವಂತನಲ್ಲಿ ಶ್ರದ್ಧೆಯನ್ನು ಭಕ್ತಿಯನ್ನು ಕೊಡುವುದೇ. ಎಲ್ಲಿ ಕಾರ್ಪಣ್ಯ ದೋಷವುಳ್ಳಂತಹ ಯಾರಿದ್ದಾರೆ, ಅತ್ಯಂತ ಕೃಪಾಲುಗಳಾಗಿ ಕಾರಣ ದೀನರಾಗಿರ್ತಾರೆ, ಅಂತಹ ದೀನರಿಗೆ ಭಗವಂತನಲ್ಲಿ ಜ್ಞಾನವನ್ನು ಕೊಡುವುದೇ ಅವರ ಸಂಚಾರದ ಮುಖ್ಯ ಲಕ್ಷಣ ಕಾರಣ ಅವ್ರದ್ದು. ಹಾಗಾಗಿ ಅವರು ಯಾವಾಗಲೂ ಕೂಡ ಆವಾಗಾವಾಗ ಮಥುರಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಭಗವಂತನ ಪಾದ ಸೇವೆಯನ್ನು ಮಾಡೋದು ಅವ್ರ ವಾಡಿಕೆ. ಬ್ರಹ್ಮಾದಿ ದೇವತೆಗಳೇ ಬಂದು ಅಲ್ಲಿ ಆ ಭಗವಂತನ ಪಾದ ಸೇವೆ ಮಾಡುವ ಸಮಯದಲ್ಲಿ ನಾರದರು ಬಂದು ಹೋದಟ್ಟು ವಿಶೇಷವಾದ ವಿಚಾರವಲ್ಲ. ಹಾಗಿದ್ದರೂ ಕೂಡ ಅಂದರೆ ಯಾರು ಜ್ಞಾನಿಗಳು ಶಮದಮ ಸಂಪನ್ನರಾಗಿದ್ದಾರೆ, ಯಾರು ಭವಾನವನ್ನು ದಾಟಬೇಕು ಅಂತ ಆಸೆ ಪಡ್ತಾರೆ ಅಂತಾರೆಲ್ಲರೂ ಕೂಡ ಭಗವಂತನ ಪಾದ ಸೇವೆಯನ್ನು ಮಾಡಲೇಬೇಕು, ಮಾಡಿದ್ರೇ ನಮಗೆ ಮೋಕ್ಷ ಖಂಡಿತ ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿ ನಾರದರು ಆವಾಗಾವಾಗ ಮಥುರೆಗೆ ಹೋಗ್ತಾಯಿದ್ರು, ಹೋಗಿ ಭಗವಂತನ ಸೇವೆಯನ್ನು ಮಾಡ್ತಾಯಿದ್ರು. ಆ ಸಮಯಕ್ಕೆ ಅಲ್ಲಿ ವಸುದೇವ ಇರ್ತಾನೆ. ವಸುದೇವ ತವೇಕದಾ ತಮ್ಮ ದೇವರ್ಷಿಂ ವಸುದೇವೋ ಗೃಹಾಗತಂ. ಆ ನಾರದ ಮಹರ್ಷಿಗಳು ಬಂದದ್ದು ನೋಡಿ ವಸುದೇವರು ತಮ್ಮ ಮನೆಗೆ ಕರೆಕೊಂಡು ಬಂದು ಅವರಿಗೆ ಅರ್ಘ್ಯಪಾದ್ಯ ಆಚರಣೆಗಳೆಲ್ಲವನ್ನು ಕೊಟ್ಟು ಒಂದು ಮಾತು ಹೇಳ್ತಿದ್ದಾರೆ. ಭಗವನ್ ಭವತೋ ಯಾತ್ರ ಸ್ವಸ್ಥೆಯೇ ಸರ್ವದೇಹಿನ. ನಿಮ್ಮ ಯಾತ್ರೆ ಇದೆಯಲ್ವಾ, ನೀವು ಸಂಚಾರ ಏನು ಮಾಡ್ತಾ ಇರಿ, ಈ ನಿಮ್ಮ ಸಂಚಾರ ಯಾವಾಗಲೂ ಕೂಡ ಸ್ವಸ್ಥೆಯೇ, ಎಲ್ಲರಿಗೂ ಮಂಗಳವನ್ನು ಕೋರುವುದೇ ನಿಮ್ಮ ಆಗಿದೆ, ನಿಮ್ಮ ಯಾತ್ರೆಯ ಒಂದು ವಿಚಾರ. ಹಾಗಾಗಿ ಕೃಪಣಾನ ಮೆಥಾಪಿತ್ರು, ಒಬ್ಬ ಮಕ್ಕಳನ್ನು ತಂದೆ ತಾಯಿಯನ್ನು ಯಾವ ರೀತಿ ಸಲಹುತ್ತಾರೆ, ಅವರ ಏಳಿಗೆಗೆ ಬಗ್ಗೆ ಯಾವ ರೀತಿಯಾಗಿ ಅವರು ಪ್ರಯತ್ನ ಪಡ್ತಾರೋ ಅದರಂತೆ ನೀವು ಕೂಡ ಉತ್ತಮ ಶ್ಲೋಕ ವರ್ತಮನಃ, ನೀವು ಸದಾ ಭಗವಂತನಲ್ಲಿ ಜ್ಞಾನವುಳ್ಳಂತಹವರು, ಪರಮ ಭಾಗವತೋತ್ತಮರು ನೀವು. ನಿಮ್ಮ ಈ ಯಾತ್ರೆ ಎಲ್ಲರಿಗೂ ಕೂಡ ಮಂಗಳ ಉಂಟು ಮಾಡುತ್ತೆ. ಇಲ್ಲಿ ಅದರ ಮುಂದಿನ ಮಾತು ಹೇಳ್ತಿದ್ದಾರೆ, ಭೂತಾನಾಂ ದೇವಚರಿತಂ ದುಃಖಾಯಚ ಸುಖಾಯಚ. ಇಷ್ಟು ಮಾತು ಹೇಳ್ಬೋದಾಗಿತ್ತು, ಹೇಳಿ ಮುಂದೆ ಹೇಳ್ತಿದ್ದಾರೆ. ಅಂದರೆ ಜ್ಞಾನಿಗಳು ಬರುವ ಜಾಗ ಯಾವತ್ತೂ ಕೂಡ ಅವರು ಎಲ್ಲ ಸಜ್ಜನರನ್ನು ಸುಖವನ್ನಾಗಿ ಮಾಡುವುದೇ ಅವ್ರ ಮುಖ್ಯ ಕರ್ತವ್ಯ ಅಂತ. ಅವರೇ ದುಃಖ ಜನರಿಗೆ ದುಃಖ ಬರಬಾರದು, ಸುಖವಂತರಾಗಿರಬೇಕು. ಸುಖ ಅಂದರೆ ಹೇಗೆ, ಅವರಿದ್ದಂತಹ ಈ ಸಂಸಾರ ಸಾಗರವನ್ನು ದೂರ ಮಾಡಿ ಅವರಿಗೆ ಭಗವಂತನಿದ್ದಂಥ ಅಜ್ಞಾನ ನಿವೃತ್ತಿ ಮಾಡಿ ಅವರಿಗೆ ಜ್ಞಾನವನ್ನು, ಭಗವದ್ ವಿಷಯಕ ಜ್ಞಾನವನ್ನು ಪ್ರಚೋದಿಸಿ ಅದನ್ನು ಬೋಧಿಸಿ ಅವನ ಧಾರ್ಮಿಕರನ್ನಾಗಿ ಮಾಡಿ ಭಗವಂತನ ವಿಷಯಕ ಜ್ಞಾನ ಪಡೆಯುವಂತೆ ಮಾಡಿ ಆ ಮೂಲಕ ಮೋಕ್ಷದ ಸುಖವನ್ನು ಪಡೆಯುವಂತೆ ಮಾಡುವರು. ಹಾಗಾಗಿ ಸುಖಾಯಚ, ಅವರ ಯಾತ್ರೆ ಯಾವಾಗಲೂ ಕೂಡ ಸಜ್ಜನರಿಗೆ ಸುಖವನ್ನು ಕೊಡೋದೇ ಆಗಿರುತ್ತೆ. ಆದರೆ ದೇವತೆಗಳೇ ಮಾಡ್ತಾರೆ, ದುಃಖಾಯಚ ಸುಖಾಯಚ.
ದೇವತೆಗಳು ನಮಗೆ ದುಃಖವನ್ನು ಕೊಡ್ತಾರೆ ಸುಖವನ್ನೂ ಕೊಡ್ತಾರೆ ಅಂತ ಒಂದು ಮಾತು ಹೇಳ್ತಾರೆ. ಹೇಳಿ ಸುಖಾಯೋ ಸಾಧೂನಾಂ, ಸಾಧುಗಳು ಸುಖವನ್ನೇ ಕೊಡುವವರು. ಅಂದರೆ ದೇವತೆಗಳಿಗಿಂತಲೂ ಕೂಡ ನಾರದಾದಿ ಮಹರ್ಷಿ ಯೋಗಿಗಳು ಉತ್ತಮರಾಗಿಬಿಟ್ರ ಅನ್ನೋ ಭಾವನೆ ಬರ್ತದೆ ನಮಗೆ. ಅದು ಹೇಳಿಬಿಟ್ಟು ಮುಂದೆ ಹೇಳ್ತಾರೆ, ಭಜಂತಿಯೇ ಯಥಾ ದೇವಾನ್ ದೇವ ಅಪಿತಾ ತಥೈವ. ಅಂದರೆ ದೇವ ಭಾವಯತಾನೇನ, ಕೃಷ್ಣ ಪರಮಾತ್ಮ ಹೇಳ್ದ, ದೇವರನ್ನು ನಾವು ಯಾವ ಭಾವ, ದೇವತೆಗಳನ್ನು ಯಾವ ಭಾವನೆಯಿಂದ ನಾವು ಪೂಜೆ ಮಾಡ್ತೀವೋ ಆ ಭಾವನಕ್ಕೆ ತಕ್ಕಂತೆ ಫಲ ಕೊಡುವವರು ದೇವತೆಗಳು. ಸಾತ್ವಿಕರು ಸಾತ್ವಿಕ ಭಾವನೆಯಿಂದ ಭಗವಂತನಲ್ಲಿ ಜ್ಞಾನವೇ ಬೇಕು, ಜ್ಞಾನ ಬಿಟ್ಟು ನನಗೇನೂ ಬೇಡ. ಅಗ್ನಿರಲ್ಲಿ ಅವರ ಅನುಕಂಪೆ, ಭಗವದ್ಭಕ್ತರಲ್ಲಿ ಶ್ರದ್ಧೆ, ಭಗವಂತನಲ್ಲಿ ವಿಪರೀತವಾದಂಥ ಜ್ಞಾನ, ದ್ವೇಷಿಗಳಲ್ಲಿ ದುಷ್ಟರಲ್ಲಿ ಅತ್ಯಂತ ದ್ವೇಷ, ಇದು ಕೇಳುವವರು ಸಾತ್ವಿಕರು. ಸಾತ್ವಿಕರು ಮಾಡುವ ಕರ್ಮಗಳು ಸಾತ್ವಿಕ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾರೆ, ಅದು ಸುಖಕ್ಕೆ ಕಾರಣ ಆಗತ್ತೆ. ರಾಜಸರು ಸುಖ ದುಃಖ ಮಿಶ್ರವ ಕರ್ಮಗಳನ್ನು ಮಾಡ್ತಾರೆ, ಅದು ಅವರಿಗೆ ಸುಖ ಮಿಶ್ರವ ದುಃಖ ಸುಖಗಳು ಎರಡೂ ಬರುತ್ತೆ, ಸಿಗುತ್ತೆ ಅವರಿಗೆ. ತಾಮಸರು ಭಗವದ್ವೇಷಿಗಳು, ಭಗವದ್ಭಕ್ತ ದ್ವೇಷಿಗಳು, ಧರ್ಮದ್ವೇಷಿಗಳು, ಹಾಗಾಗಿ ಅವರಿಗೆ ಯಾವತ್ತೂ ಕೂಡ ಅವರಿಗೆ ಸಿಗುವುದು ಅವರಿಗೆ ತಮಸ್ಸೆ ದುಃಖವೇ. ಹಾಗಾಗಿ ದುಃಖಾಯಚ ಸುಖಾಯಚ ಅಂತ ಹೇಳಿದ್ದು ಹೊರತು ಅವರು, ಯಾಕಂದರೆ ದೇವತೆಗಳು ಯಾವಾಗ ಏನಾಗಿರ್ತಾರೆ, ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ಪ್ರೇರೇಪಿಸಿ, ತತ್ವಾಭಿಮಾನಿ ದೇವತೆಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸ್ತಾರೆ. ನೋಡುವಂತಹ ಕಣ್ಣು ಸೂರ್ಯಚಂದ್ರರು ಸನ್ಮಾರ್ಗದಲ್ಲಿ ಭಗವದ್ ತತ್ವಜ್ಞಾನವನ್ನೇ ಪಡೆಯಬೇಕು ಅಂತ ಕಣ್ಣು ತೋರಿಸುತ್ತೆ. ಕಿವಿಗಳು ದಿಗ್ದೇವತೆಗಳು, ದಿಗ್ದೇವತೆಗಳು ಏನು ಮಾಡ್ತಾರೆ, ಭಗವದ್ ವಿಚಾರ ಜ್ಞಾನವನ್ನೇ ಪಡೆಯುವಂತೆ ಮಾಡ್ತಾರೆ. ಮೂಗು ಏನು ಮಾಡುತ್ತೆ, ನಾಸಿಕದಸರು ಭಗವದ್ ವಿಚಾರಕವಾಗಿರುವಂತಹ ಭಗವಂತನಿಂದ ನಿರ್ಮಿತವಾದ ನಿರ್ಮಾಲ್ಯ ಪುಷ್ಪಗಳನ್ನೇ ಯಾವತ್ತೂ ಆಗ್ರಹಣ ಮಾಡುವಂತೆ ಮಾಡುತ್ತೆ. ಬಾಯಿ ವರುಣದೇವರು, ಹೀಗೆ ತತ್ವಾಭಿಮಾನ ದೇವತೆಗಳು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರಚೋದನೆ ಮಾಡುವಂತೆ ಮಾಡ್ತಾರೆ ತತ್ವಾಭಿಮಾನ ದೇವತೆಗಳು. ಆದರೆ ಗುರುಗಳು ನಮ್ಮನ್ನು ಡೈರೆಕ್ಟಾಗಿ ಪ್ರಚೋದನೆ, ಅವ್ರ ಗುರುಗಳು ನಮಗೆ ಮನಸ್ಸಿನ ಮೂಲಕ ಪ್ರಚೋದನೆ ಮಾಡಲಿಕ್ಕೆ ಆಗಲ್ಲ ಅವರಿಗೆ, ದೇವತೆಗಳಂತೆ ಅಲ್ಲ ಜ್ಞಾನಿಗಳು ಯೋಗಿಗಳು. ಹಾಗಾಗಿ ಹಾಗಿದ್ದರೂ ಕೂಡ ಅವರು ಆ ಜ್ಞಾನಿಗಳು ಏಕೆ ಶ್ರೇಷ್ಠರು ಅಂದರೆ ಅದು ಹೇಳ್ತಾರೆ ಅದು ದೇವತೆಗಳು ಕೂಡ ಹೇಗೆ ಅಂದರೆ ನಮ್ಗೆ ಜ್ಞಾನ ಕೊಡೋದಂದರೆ ನಾವು ಮಾಡಿದಂತಹ ಕರ್ಮ ನಮ್ಮ ನೆರಳು ನಮ್ಮನ್ನು ಹೇಗೆ ಅನುಸರಿಸಿಕೊಂಡು ಬರುತ್ತೆ ಅದರಂತೆ ನಮ್ಮ ಕರ್ಮವೂ ಕೂಡ ನಮ್ಮನ್ನು ಬಿಟ್ಟು ಯಾವತ್ತೂ ಹೋಗೋದಿಲ್ಲ. ನಮ್ಮ ನೆರಳಿನಂತೆ ಇರುವಂತಹ ಕರ್ಮಕ್ಕೆ ತಕ್ಕಂತೆ ಆ ದೇವತೆಗಳು ಫಲ ಕೊಟ್ಟು ನಮ್ಮನ್ನು ಸುಖಕ್ಕೋ ದುಃಖಕ್ಕೆ ಕಾರಣ ಆಗ್ತಾರೆ. ಹಾಗಾಗಿ ದೇವತೆಗಳಲ್ಲಿ ಇದು ವೈಷಮ್ಯ ನೈರ್ಗುಣ್ಯ ಅಲ್ಲ, ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲವನ್ನು ಕೊಡುವವರು ದೇವತೆಗಳು. ಆದರೆ ಸಾಧುಗಳು ಸುಖಾಯೈವ ಸುಖವನ್ನೇ ಕೊಡುತ್ತಾರೆ, ಯಾಕಂದರೆ ಸಾಧವೋ ದೀನವತ್ಸಲಾಹ, ದೀನರಲ್ಲಿ ಕೃಪಣರಲ್ಲಿ ಬಹಳ ಅವರಿಗೆ ಪ್ರೀತಿ ಜಾಸ್ತಿ, ಸುಖವನ್ನೇ ಕೊಡಬೇಕು ಅವರಿಗೆ, ದುಃಖ ಕೊಡಬಾರ್ದು, ದುಃಖ ಇರಬಾರ್ದು ಅವರಿಗೆ ಅಂತೇಳಿ ಆ ಸಾಧುಗಳು ಆಲೋಚನೆ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ನಮ್ಮಂಥವರಿಗೆ ದೇವತೆಗಳು ಕಣ್ಣಿ ಕಾಣಿಸೋದಿಲ್ಲ. ನಾವು ದೇವತೆಗಳ ಉಪಾಸನೆ ಮಾಡಿ ಅವರ ಮೂಲಕವಾಗಿ ನಾವು ಉಪದೇಶ ಪಡೆದುಕೊಂಡು ನಾವು ಆತ್ಮೋದ್ಧಾರ ಮಾಡ್ಕೊಳ್ಬೇಕು ಅಂತ ನಮ್ಗೆ ಸಾಧ್ಯ ಇಲ್ಲ ನಮಗೆ. ಆದರೆ ಎಲ್ಲ ದೇವತೆಗಳು ಒಬ್ಬ ಸಾಧುಗಳಲ್ಲಿ, ಜ್ಞಾನಿಗಳಲ್ಲಿ, ಯೋಗಿಗಳಲ್ಲಿ ಇರ್ತಾರೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹಾಗಾಗಿ ನಿಮ್ಮಂತಹ ಜ್ಞಾನಿಗಳು ಬಂದಿದ್ದೀರಿ, ಬಂದಾಗ ನಮಗೆ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು, ಧರ್ಮ ಬಗ್ಗೆ ನಮಗೆ ಸಂಶಯಗಳನ್ನು ನಿವೃತ್ತಿ ಮಾಡ್ಕೊಳ್ಬೇಕು. ನಾವು ಯಾವುದನ್ನು ಕೇಳಿದ್ರೆ ಯದ್ವಿಷೇಕ ಜ್ಞಾನವನ್ನು ಪಡೆದುಕೊಂಡ್ರೆ ನಮಗೆ ಆ ಸಂಸಾರ ದುಃಖ ನಾಶವಾಗತ್ತೋ, ಸರ್ವತೋಭಯ ಎಲ್ಲದರಿಂದ ನಾವು ಮುಚ್ಚಿದೆ ನಾವು ಬಿಡುಗಡೆ ಹೊಂದುತ್ತೇವೋ, ಅಂತಹ ಭಗವದ್ ವಿಷಯ ಜ್ಞಾನ ನಮಗೆ ಬೇಕಾಗಿದೆ, ನಮ್ಮನ್ನು ಉದ್ಧಾರ ಮಾಡಬೇಕಾಗಿದೆ ನೀವು. ಹಾಗಾಗಿ ಅಹಂ ಕಿಲ ಪುರಾನಂತಂ ಪ್ರಜಾತೇ ಭೂಮುಕ್ತಿತಂ, ಒಂದು ವಸುದೇವ ಮಾತು ಹೇಳ್ತಾರೆ, ನಾನು ಭಗವಂತನಿಗೆ ತಪಸ್ಸು ಮಾಡಿದೆ, ನನ್ನ ತಪಸ್ಸು ಭಗವಂತನು ನನಗೆ ಮಗನಾಗಬೇಕು ಅಂತೇಳಿ ಪುತ್ರಾರ್ಥಿಯಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದೆ ಅಷ್ಟೇ. ನಾನು ಹಿಂದೆ ಭಗವಂತ ತಪಸ್ಸು ಮಾಡಿದೆ, ಆ ತಪಸ್ಸು ಕೇವಲ ಯಾದೃಶೀ ಭಾವನಾ ಭವತಿ ಸಿದ್ಧಿರ್ಭವತ್ ಆದೃಶಿ ಅಲ್ವಾ. ನನ್ನ ಭಾವನೆ ಹೇಗಿತ್ತು, ನನಗೆ ಭಗವಂತನು ಮಗನಾಗಿ ಹುಟ್ಟಬೇಕು ಎಂದು ಉದ್ದೇಶಿಸಿಕೊಂಡು ನಾನು ತಪಸ್ಸು ಮಾಡಿದೆ, ಭಗವಂತ ನನಗೆ ಮಗನಾಗಿ ಹುಟ್ಟಿದ. ಆದರೆ ಆ ನಾರಾಯಣನೇ ಕೃಷ್ಣ ಅವತಾರ ಮಾಡಿದ್ರೆ ನನಗೆಲ್ಲ ಗೊತ್ತು, ನಮಗೆ ಭಗವಂತ ಆ ಜ್ಞಾನ ಕೊಟ್ಟಿದ್ದಾನೆ. ಹಾಗಿದ್ದರೂ ಕೂಡ ನಾನು ಭಗವಂತನನ್ನು ಉದ್ದೇಶಿಸಿಕೊಂಡು ನಾನು ತಪಸ್ಸು ಮೋಕ್ಷಕ್ಕಾಗಿ ಮಾಡಲಿಲ್ಲ. ನಾನು ಮೋಕ್ಷಕ್ಕಾಗಿ ಭಗವದ್ ತತ್ವಜ್ಞಾನಕ್ಕಾಗಿ ನಾನು ಭಗವಂತನನ್ನು ಅಪೂಜೆಯನ್ನು ಮೋಕ್ಷಾಯ ಪೂಜೆ ಮಾಡಲಿಲ್ಲ, ತಪಸ್ಸು ಮಾಡಲಿಲ್ಲ, ಅರ್ಚನೆ ಮಾಡಲಿಲ್ಲ, ನಾನು ಜ್ಞಾನ ಪಡೆದುಕೊಂಡಿಲ್ಲ. ಹಾಗಾಗಿ ಅಂತಹ ಮಹತೋ ಮಹೀಯನಾದಂತಹ ಅಂತಹ ಆ ಭಗವಂತನ ಜ್ಞಾನ ನನಗೆ ತಿಳ್ಕೊಳ್ಬೇಕಾಗಿದೆ.
ಹಾಗಾಗಿ ಯಾಕಂದರೆ ಅತ್ಯಂತ ವಿಚಿತ್ರ ವ್ಯಸನಗಳಿಂದ ಕೂಡಿದಂತಹ ವಿಷಯ ಪದಾರ್ಥಗಳಲ್ಲೇ ಮಮಕಾರ ಹೊಂದಿರುವಂತಹ ನಾನು ನನ್ನದು ಅನ್ನುವಂತಹ ಅತ್ಯಂತ ಹೇಯ ಭಾವನೆಯಲ್ಲಿ ಇರುವಂಥ ನಮ್ಮಂಥ ಅವರಿಗೆ ಈ ಸಂಸಾರ ದುಃಖ ಕಳೆಯುವುದಕ್ಕೆ ಬಹಳ ಕಷ್ಟ ಇದೆ. ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಲ್ಲ ಅದು. ಅದು ಬಿಟ್ಟು ಹೋಗಬೇಕಾದ್ರೆ ನಮಗೆ ಮೊದಲು ಸ್ಥೂಲ ಶರೀರ ಬಿದ್ದು ಹೋಗಬೇಕು, ಆನಂತರ ಅನಿರುದ್ಧ ಶರೀರ, ಸ್ಥೂಲ ಶರೀರದ ಕಾರಣ ಅನಿರುದ್ಧ ಶರೀರ ಬಿಟ್ಟು ಹೋಗಬೇಕು, ಅನಿರುದ್ಧ ಶರೀರಕ್ಕೆ ಕಾರಣವಾದ್ದು ಅದರ ಮಧ್ಯದಲ್ಲಿರುವಂತಹ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಹೋಗಬೇಕು, ಆನಂತರ ಲಿಂಗ ಶರೀರ ಹೋಗಬೇಕು. ಲಿಂಗ ಶರೀರ ಹೋಗಬೇಕಾದ್ರೆ ನಮ್ಮ ಪ್ರಾರಬ್ಧ ಕರ್ಮ ಹೋಗಬೇಕು. ನಮ್ಮ ಪ್ರಾರಬ್ಧ ಕರ್ಮ ಹೋಗೋದು ಲಿಂಗ ಶರೀರ ಹೋಗಲ್ಲ, ಲಿಂಗ ಶರೀರ ಹೋಗದೆ ಜೀವಾಚ್ಛಾದಿಕ ಪರಮಾಚ್ಛಾದ ನಾಶವಾಗಲ್ಲ, ಅನಿರುದ್ಧ ಶರೀರವೂ ಹೋಗಲ್ಲ, ಸ್ಥೂಲ ಶರೀರ ಮತ್ತೆ ಪುನಃ ನಾವು ಮಾಡುವಂತಹ ವ್ಯಸನಗಳಿಗೆ ತಕ್ಕಂತೆ ಹುಟ್ಟು ಸಾವುಗಳು ಅಜ್ಞಾನ ಬಂಧ ಇದೆಲ್ಲ ನಮಗೆ ಇದ್ದಿದ್ದೇ ನಾವು ಸಂಸಾರದಲ್ಲೇ ಬಿದ್ದು ಬಳಲ್ತಾ ಇರ್ತೇವೆ. ಹಾಗಾಗಬಾರದು ನಾವು. ಹಾಗಾಗಿ ಮುಚ್ಚೇ ಮಹ್ಯಂ, ನನ್ನನ್ನು ಉದ್ಧಾರ ಮಾಡಬೇಕು ನೀವು, ನಮ್ಮೆಲ್ಲರೂ ಉದ್ಧಾರ ಮಾಡಬೇಕು ನೀವು, ಉದ್ಧಾರ ಮಾಡಬೇಕಾಗಿದೆ. ದಯವಿಟ್ಟು ನಮಗೆ ನೀವು ನಮಗೆ ಭಗವದ್ ಧರ್ಮವನ್ನು ಭಗವದ್ ವಿಷಾರಕ ಜ್ಞಾನವನ್ನು ನಮಗೆ ತಿಳಿಸ್ಕೊಡಬೇಕು ಅಂತ ಕೇಳಿದಾಗ ರಾಜನ್ನೇವಂ ಕೃತ ಪ್ರಶ್ನ ವಸುದೇವನ ಧೀಮತ. ಆ ವಸುದೇವನ ಆ ಮಾತುಗಳನ್ನು ಕೇಳಿ ನಾರದರಿಗೆ ಎಷ್ಟು ಸಂತೋಷ ಆಯ್ತಂದರೆ ಪ್ರೀತಃ ತಂ ಆಹ ಸಂತುಷ್ಟಾಗಿ ಹೇಳ್ತಿದ್ದಾರೆ, ನನಗೆ ನಿಜವಾಗಲೂ ನೀನು ಇವತ್ತು ಭಗವಂತನ ಗುಣವನ್ನು ಭಗವಂತನ ಅಸ್ತಿತ್ವವನ್ನು ನನಗೆ ತಿಳ್ಕೊಂಡಿದ್ದೇನೆ. ಭಗವಂತ ಎಲ್ಲಿರ್ತಾನೆ, ಭಗವಂತ ಹೇಗಿರ್ತಾನೆ, ಭಗವದ್ ಧರ್ಮ ಯಾವುದು ಅನ್ನುವುದನ್ನು ನಾನು ಕ್ಷಣಕಾಲ ನಾನು ಮರೆದೆ. ನಾರದರು ಮರೆಯೋರಲ್ಲ, ಅವರು ಅಪರೋಕ್ಷ ಜ್ಞಾನ ನಾರದರು. ಅವ್ರು ಹೇಳೋ ಮಾತು, ನಾನು ಒಂದು ಕ್ಷಣಕಾಲ ನಾನು ಮರೆತಿದ್ದೇನೆ, ಅಂತಹ ನನಗೆ ಮತ್ತೆ ಪುನಃ ನೀನು ಭಗವಂತನ ಜ್ಞಾನವನ್ನು ಬರುವಂತೆ ನೀನು ಮಾಡಿದೆಯಪ್ಪ. ಯಾಕಂದರೆ ಸದ್ಯ ಪ್ರಾತಿ ಆ ಭಗವಂತನ ವಿಷಯವನ್ನು ನಾವು ಕೇಳಿದ ಏನಾಗ್ತದೆ ಗೊತ್ತಾ, ಶ್ರುತೋ ಶ್ರುತಃ ಅನುಪಠಿತ. ಭಗವದ್ ವಿಚಾರಕ ಜ್ಞಾನವನ್ನು ಕೇಳೋದ್ರಿಂದ, ಪಠನೆ ಮಾಡೋದರಿಂದಾಗಿ, ಅದನ್ನು ಧಾರಣೆ ಮಾಡೋದರಿಂದಾಗಿ, ಅದನ್ನು ನಾವು ಇದು ಹೀಗೆ ಇರಬೇಕು, ಇದು ಸರಿಯಾಗಿದೆ ಅಂತ ಅನುಮೋದನೆ ಮಾಡೋದ್ರಿಂದಾಗಿ ಏನಾಗ್ತದೆ, ಆ ವ್ಯಕ್ತಿ ಎಂತಹ ದೇವದ್ವಿಜರಲ್ಲಿ ವಿಶ್ವದ ಬಗ್ಗೆ ಎಷ್ಟೇ ದ್ರೋಹ ಆಗಿದ್ದರೂ ದ್ರೋಹ ಮಾಡಿದ್ದರೂ ಕೂಡ ಸದ್ಯ ಪುನಾದಿ. ಯಾಕಂದರೆ ಅವನು ಕೇಳಿದ್ರು ಭಗವಂತನ ವಿಚಾರ, ತಾತ್ವಿಕ ವಿಚಾರ. ಅವನ ಯೋಗ್ಯತೆ ಇದ್ದರೇನೆ ಅವನಿಗೆ ಭಗವಂತನ ವಿಚಾರವನ್ನು ಕೇಳುವಂಥ ಯೋಗ್ಯತೆ ಬರುತ್ತೆ, ಭಗವಂತನ ಜ್ಞಾನವನ್ನು ಕಿವಿಗೆ ಹಾಕೊಳ್ಳುವ ಯೋಗ್ಯತೆ ಬರುತ್ತೆ. ಕಿವಿಗೆ ಹಾಕೊಂಡಿದ್ದು ಅದು ಚಿಂತನೆ ಮಾಡುವಂಥ ಯೋಗ್ಯತೆ ಸಿಗುತ್ತೆ. ಚಿಂತನೆ ಮಾಡಿದ್ದು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ಅದನ್ನು ಅನುಷ್ಠಾನ ತಗೊಳ್ಬೇಕು. ಇಷ್ಟೆಲ್ಲ ಆಗಬೇಕಾದರೆ ಅವನಿಗೆ ಆ ಯೋಗ್ಯತೆ ಇದ್ದರೇನೆ ಭಗವಂತನ ನಾಮಸ್ಮರಣೆ ಪುಣ್ಯಶ್ರವಣ ಕೀರ್ತನ ಅವನ ಸ್ಮರಣೆ ನಾವು ಮಾಡಿದ್ವಿ ಅಂದರೆ ನಾವು ಬ್ರಹ್ಮಹತ್ಯಾದಿ ದೋಷಗಳು ಮಾಡಿದರೂ ಕೂಡ ಭಗವಂತನಿಗೆ ಶಂಖೋದವನ್ನು ತೋರಿಸಿ ಆ ಶಂಖೋದಕನ ಪ್ರೋಕ್ಷಣೆ ಮಾಡಿದ್ರೆ ಬ್ರಹ್ಮ ದೋಷಗಳು ಹೋಗುತ್ತೆ ನಮಗೆ ಅಲ್ವಾ. ಆ ಶಂಖೋದಕಕ್ಕೆ ಅಷ್ಟು ಸಾಮರ್ಥ್ಯ ಇರುವಾಗ ಭಗವಂತನ ನಾಮಕ್ಕೆ, ಭಗವಂತನ ಗುಣಗಳಿಗೆ, ಭಗವಂತನ ರೂಪಗಳಿಗೆ, ಅವನ ಕ್ರಿಯೆಗಳಿಗೆ ಇರಲ್ವಾ? ಹಾಗಾಗಿ ಅಂತಹ ಆ ಭಗವಂತನ ಜ್ಞಾನವನ್ನು ನನಗೆ ಮರಳಿ ಮರುಕಳಿಸುವಂತೆ ನೀನು ಮಾಡಿದೀಯಾ, ಬಹಳ ಸಂತೋಷ ಆಗ್ತದೆ ನನಗೆ. ಆಗಲಿ, ನಿನಗೆ ಒಂದು ಜ್ಞಾನಿಗಳು ತಿಳ್ಕೊಂಡಂತಹ ಆರ್ಷಭೇಣ ಆರ್ಷಭಾನ ಸಂವಾದ, ಒಂದು ಜ್ಞಾನಿಗಳ ಒಂದು ಸಂವಾದ ಇದೆ ಪರಮಜ್ಞಾನಿಗಳವರು, ಅವರ ಒಂದು ಸಂವಾದವನ್ನು ನಾನು ತಿಳಿಸ್ತೇನೆ, ತಿಳ್ಕೋ. ಸ್ವಯಂಭೂ ಮನುವಿನ ಮಗ ಪ್ರಿಯವ್ರತರಾಜ, ಪ್ರಿಯವ್ರತರಾಜನ ಮಗನೇ ಆಗ್ನಿದ್ರ, ಅವನ ಮಗನೇ ನಾಭಿರಾಜ ಅಂತ. ಆ ನಾಭಿರಾಜನಿಗೂ ಮತ್ತು ಮೇರುದೇವಿಯಲ್ಲೂ ಹುಟ್ಟಿದಂಥವರೇ ವಾಸುದೇವ ಅವತಾರಾದಂತಹ ವೃಷಭದೇವರು. ತಮಾಹುಹು ವಾಸುದೇವಾಂಶ ಮೋಕ್ಷ ಧರ್ಮ ವಿವೀಕ್ಷಯ. ವೃಷಭದೇವರು ವೃಷಭನಾಮ ಪರಮಾತ್ಮ ಅವತಾರ ಮಾಡಿ ಮೋಕ್ಷ ಧರ್ಮವನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ಅವರು ಪ್ರಚಾರ ಮಾಡಿದ್ದಾರೆ. ಅವತೀಣಂ ಅಂತಹ ವೃಷಭದೇವನಿಗೆ 100 ಜನ ಮಕ್ಕಳಿದ್ರಂತೆ. ಆ 100 ಜನ ಮಕ್ಕಳಲ್ಲಿ ಮೊದಲನೆಯವರು ಜಡಭರತ. ಆ ಭರತನಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಹಾಗಾಗಿ ಅಂತಹ ಆ ಭರತ ತಾನು ಶಕ್ತಿ ಸಾಮರ್ಥ್ಯಗಳಿಂದ ಚೆನ್ನಾಗಿ ಭಗವಂತ ವಾಸುದೇವಪರಾಯಣ, ಭಗವಂತನ ಅಷ್ಟು ಶ್ರದ್ಧೆ ಅಷ್ಟು ಭಕ್ತಿ ಅಂತಹ ಜ್ಞಾನಿಯಾದಂತಹ ಆ ಭರತ ಚಕ್ರವರ್ತಿ ರಾಜ್ಯವನ್ನು ರಾಜ್ಯದ ಸುಖವನ್ನು ವೈಭವಗಳನ್ನು ಚೆನ್ನಾಗಿ ಅನುಭವಿಸಿ ಇನ್ನು ಸಾಕು ನನಗೆ ಇದು ಬೇಡ, ಇನ್ನು ಶೇಷ ಜೀವನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಅವರು ಎಲ್ಲವನ್ನು ಬಿಟ್ಟು ಅವರು ವಾನಪ್ರಸ್ಥಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಜಿಂಕೆಯನ್ನು ನೋಡೋದು, ಆ ಜಿಂಕೆಯ ಮೇಲೆ ಮೋಹಗೊಳ್ಳುವುದು, ಮರಣ ಸಮಯದಲ್ಲಿ ಜಿಂಕೆ ಸ್ಮರಣೆ ಮಾಡಿ ಮತ್ತು ಜಿಂಕೆಯಾಗಿ ಅವನು ಹುಟ್ಟುವುದು, ಆ ಜಿಂಕೆಯ ಅವತಾರದಲ್ಲಿ ಸಂಪೂರ್ಣವಾಗಿ ನಿಶ್ಚೇಷ್ಟವಾಗಿ ಭಗವಂತನ ಜ್ಞಾನವನ್ನೇ ಪಡೆದುಕೊಂಡು ಬೇಗ ಆ ಜನ್ಮವನ್ನು ಕಳೆದು ಮತ್ತೆ ಪುನಃ ಅವಧೂತ ಶಿರೋಮಣಿ ಜಡಭರತರಂತೆ ಅವತಾರ ಮಾಡಿ
ಎಲ್ಲವರ ರಘುಗಣರಾಜನಿಗೆ ಆತ್ಮಜ್ಞಾನವನ್ನು ಬೋಧಿಸಿದಂತಹ ಮಹಾಜ್ಞಾನಿಗಳಾಗಿ ಕಡೆಗೆ ಅವರು ಮೋಕ್ಷನ್ನು ಪಡೆದವರು. ಅವರು ಭರತ ಚಕ್ರವರ್ತಿ ಭರತರು. ಇನ್ನು ಒಂಬತ್ತು ಜನ, ಅದರಲ್ಲಿ ಒಂಬತ್ತು ಜನ ಮಹಾ ಋಷಿಗಳಾಗಿ ಅವರು ಒಂಬತ್ತು ದ್ವೀಪ, ಜಂಬೂ ದ್ವೀಪದಲ್ಲಿ ಒಂಬತ್ತು ದ್ವೀಪಗಳಿದೆ, ಆ ದ್ವೀಪಗಳಲ್ಲಿ ಹೋಗಿ ಅವರು ರಾಜ್ಯ ಪರಿಪಾಲನೆ ಮಾಡಲಿಕ್ಕೆ ಹೋಗಿಬಿಡ್ತಾರೆ. ಇನ್ನು 81 ಮಂದಿ ಯಜ್ಞ ಕರ್ಮಗಳಲ್ಲಿಯೇ ಅವರು ಆಸಕ್ತಿ ಉಳ್ಳವರಾಗಿ ಅವರು ಅದರಲ್ಲಿ ಜ್ಞಾನವನ್ನು ಪಡೆದುಕೊಂಡು ಅವರು ಮೋಕ್ಷಕ್ಕೆ ಹೋದವರಾಗಿರ್ತಾರೆ. ಇನ್ನು ಅದರಲ್ಲಿ ಇನ್ನು ಒಂಬತ್ತು ಜನ ಇದ್ದಾರೆ. ನವಭಾವಾನ್ ಮಹಾಭಾಗ ಮುನಯೋ ಹ್ಯೂರ್ಧ್ವಮಂತಿನ, ಅವರೆಲ್ಲರೂ ಕೂಡ ಊರ್ಧ್ವರತಸ್ಕರು. ಅವರ ಒಂದು ಕರ್ಮವೂ ವ್ಯರ್ಥ ಅಲ್ಲ ಅಂತೆ. ಶ್ರಮಮಾಣ, ಅವರು ಯಾವತ್ತೂ ಕೂಡ ಎಲ್ಲೆಲ್ಲಿ ಹೋಗ್ತಾರೋ ಆ ಜಾಗವೆಲ್ಲ ಸಂಪೂರ್ಣವಾಗಿ ಭಗವಂತನಮಯವಾಗತ್ತಂತೆ. ಅವರ ಆಹಾರ ಕೇವಲ ಗಾಳಿ, ಅವರ ಆಹಾರ ಸಿಕ್ಕಿದ ತೃಪ್ತರಾಗಿರ್ತಾರೆ. ಆತ್ಮವಿದ್ಯಾ ವಿಶಾರದ, ಭಗವಂತನ ಜ್ಞಾನದಲ್ಲಿ ಅವರಿಗೆ ಇರುವಂತಹ ಶ್ರದ್ಧೆ, ಆ ನಿಷ್ಠೆ ಅಷ್ಟಿಷ್ಟಲ್ಲ, ಹೇಳಿ ಸಾಧ್ಯವೇ ಇಲ್ಲ. ಅಂತಹ ಒಂಬತ್ತು ಜನ ಇದ್ದಾರೆ. ಯಾರಪ್ಪ ಅಂದರೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ಧ್ರುಮಿಲ, ಚಮಸ, ಕರಭಾಜ ಅಂತೇಳಿ ಒಂಬತ್ತು ಜನ. ಒಬ್ಬೊಬ್ಬರು ಮಹಾಜ್ಞಾನಿಗಳು, ಭಗವಂತನ ಭೃತ್ಯರೇ ಆ ರೀತಿಯಾಗಿ ಬಂದಿದ್ದಾರೆ ಅನ್ನುವಂಥ ಅಷ್ಟು ಅವರು ಊರ್ಧ್ವರತಸ್ಕರಾಗಿರ್ತಾರೆ. ಅಗ್ನಿ ಏನು, ಎಷ್ಟು ಅಗ್ನಿಗಳಿದೆ, ಅಗ್ನಿ ಎಲ್ಲವೂ ಇವರಲ್ಲೇ ಮೂರ್ತಿಮತ್ತಾಗಿದೆ ಅಂತ, ಅಷ್ಟು ತೇಜಸ್ಸು ಅವರಲ್ಲಿ. ಅಂತಹ ತೇಜಸ್ಸುಳ್ಳಂತಹವರು ಸರ್ವ ಅವರು. ತೇ ಭಗವದ್ ರೂಪಂ ವಿಶ್ವಂ ಸಹಸಾತ್ಮಕಂ. ಅವರು ಭಗವಂತನ ಚಿಂತನೆ ಹೇಗೆ ಮಾಡ್ತೀರಿ ಅಂದರೆ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಭಗವಂತನ ವಿಭೂತಿ ರೂಪಗಳಿದೆ. ಸರ್ವಾಂತರ್ಯಾಮಿರದ ಭಗವಂತನು ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತನ್ನ ವಿಭೂತಿ ರೂಪ ಉಳ್ಳವನಾಗಿದ್ದಾನೆ. ಅದೇ ಪರಮಾತ್ಮ ನನ್ನ ಹೃದಯಾಂತರಾಳದಲ್ಲಿ, ಸ್ಥೂಲ ದೇಹದಲ್ಲಿಯೂ ಬಿಂಬರೂಪ ಇದೆ, ಅನೃತ ಶರೀರಕ್ಕೂ ಬಿಂಬರೂಪ ಇದೆ, ಲಿಂಗ ಶರೀರಕ್ಕೂ ಬಿಂಬರೂಪ ಇದೆ, ಸೂಕ್ಷ್ಮ ಶರೀರಕ್ಕೂ ಬಿಂಬರೂಪ ಇದೆ. ಈ ರೀತಿಯಾಗಿ ಎಲ್ಲದರಲ್ಲಿಯೂ ಕೂಡ ಆ ಬಿಂಬನನ್ನು ಕಾಣುವುದೇ ಬಹಿಹಿ ಅಂತ. ಹೊರಗಡೆ ಹೇಗೆ ಭಗವಂತನ ಕಾಣ್ತಿದ್ರು, ನಾವು ಹೊರಗಡೆ ಭಗವಂತನನ್ನು ಕಾಣಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತೀವೋ ಅದಕ್ಕಿಂತಲೂ ಹೆಚ್ಚು ನಾವು ಮಾನಸಿಕ ಪೂಜೆಗೆ ಅಷ್ಟು ಒತ್ತು ಕೊಡ್ತಾರೆ. ಮನಸ್ಸಿನಲ್ಲಿ ಭಗವಂತನನ್ನು ಕಾಣುವುದಿದೆಯಲ್ವಾ, ಅದನ್ನು ನಾವು ಕಂಡರೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗಗಳಲ್ಲಿಯೂ ಕೂಡ ಪರಮಾತ್ಮ ಸಂಪೂರ್ಣ ವ್ಯಾಪ್ತನಾಗಿದ್ದಾನೆ. ಅವನ ರೂಪಗಳಿಗೂ, ಅವನ ಗುಣಗಳಿಗೂ, ಅವನ ಕ್ರಿಯೆಗಳಿಗೂ ಯಾವ ಭೇದವಿಲ್ಲ. ಅವನು ವ್ಯಾಪಾರ ಅಷ್ಟು ಪರಿಪೂರ್ಣ ವ್ಯಾಪಾರ ಅವನು ಅನ್ನುವ ಚಿಂತನೆಯಿಂದ ಅವರು ಸಂಪೂರ್ಣವಾಗಿ ಅವರು ವಿಭೂತಿ ರೂಪಗಳನ್ನು ಅಂತರ್ಯಾಮಿಯಾಗಿ ಅವರು ಚಿಂತನೆ ಮಾಡ್ತಿದ್ರಂತೆ. ಆತ್ಮನಃ ವ್ಯತಿರೇಕೇಣ, ಭಗವಂತನಿರೋದು ಜಗತ್ತೇ ಇಲ್ಲ, ಭಗವಂತನಿರೋದು ಇಲ್ಲದೆ ಜಗತ್ತೇ ಇಲ್ಲ. ಭಗವಂತನಿಗೂ ಈ ಜಗತ್ತಿಗೂ ವ್ಯತ್ಯಾಸ ಇದೆ, ಜೀವನಿಗೂ ಭಗವಂತನಿಗೂ ವ್ಯತ್ಯಾಸ ಇದೆ. ಈ ಪಂಚಭೇದ ತತ್ವವನ್ನು ಆವಾಗ ತಿಳ್ಕೊಂಡವರು ಅವರು. ಈ ರೀತಿಯಾಗಿ ಅವರು ಹೀಗೆ ಆ ಭಗವಂತನ ಬಗ್ಗೆ ಅಷ್ಟು ಯುಕ್ತಾಯುಕ್ತ ಜ್ಞಾನವುಳ್ಳಂತಹ ಅವರು ಬರ್ತಾರೆ. ಬಂದಾಗ ವಿದೇಹ ರಾಜ್ಯಕ್ಕೆ ಬರ್ತಾರೆ. ವಿದೇಹ ರಾಜ್ಯದಲ್ಲಿ ನಿಮಿ ಚಕ್ರವರ್ತಿ ದೊಡ್ಡ ಯಾಗ ಮಾಡ್ತಾ ಇರ್ತಾನೆ. ಆ ಯಾಗ ಮಾಡುವಂತಹ ಜಾಗಕ್ಕೆ ಒಂಬತ್ತು ಜನ ಯತಿಗಳು ಮಹಾ ಜ್ಞಾನಿಗಳು ಬರ್ತಾರೆ. ಬಂದ ತಕ್ಷಣ ಅಲ್ಲಿ ನೋಡ್ತಾ ಇದ್ದಂತೆ ಎಲ್ಲರೂ ಎದ್ದುಬಿಟ್ಟು ಅವರಿಗೆ ವಿದೇಹ ತಾನ ಅಭಿಪ್ರೇತ್ಯ ನಾರಾಯಣ ಪರಾಯಣ, ಭಗವಂತನಲ್ಲಿ ಸಂಪೂರ್ಣ ಯಥಾಶಕ್ತಿ ಯಥಾಯೋಗ್ಯ ಜ್ಞಾನ ಪಡೆದಿರುವಂತಹ ಅವರ ಹತ್ರ ಹೋಗಿ ಅವರನ್ನು ಪೂಜೆ ಮಾಡಿ ಅವರಿಗೆ ಉತ್ತಮ ಆಸನವನ್ನು ಕೊಟ್ಟು ಅವರ ಹತ್ರ ಹೋಗಿ ಕೇಳ್ತಿದ್ದಾರಂತೆ. ವಿದೇಹ ಉವಾಚ, ಮನ್ಯೇ ಭಗವತ ಸಾಕ್ಷಾತ್ ಪಾಶದಾನ್ವೋ ಮಧುತ್ವಿಷ, ನೀವೆಲ್ಲರೂ ಕೂಡ ನೀವು ಸಾಕ್ಷಾತ್ ಭಗವಂತನ ಭೃತ್ಯರಾಗಿದ್ದೀರಿ. ನೀವೆಲ್ಲರೂ ಕೂಡ ವಿಷ್ಣೋರ್ ಭೂತಾನಿ ಲೋಕಾನಾಂ ಪಾವನಚರಂತಿ, ನೀವು ಭಗವಂತನ ಪಾರ್ಷದರಾಗಿ ಈ ಭೂಮಂಡಲಕ್ಕೆ ಬಂದು ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕು ಅಂತೇಳಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಹಾಗೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಒಂದು ಮಾತು ಹೇಳ್ತಾರೆ. ದುರ್ಲಭಂ ಮಾನುಷಂ ಜನ್ಮ, ನಮಗೆ ಈ ಜನ್ಮ ಬರಲಿಕ್ಕೆ ಬಹಳ ಕಷ್ಟ ಇದೆ. ಅಷ್ಟಿಷ್ಟು ಕಷ್ಟ ಅಲ್ಲ, ಈ ಜನ್ಮ ಬಂದಿ ಅಂದರೆ ಎಷ್ಟೋ ಲಕ್ಷ ಕೋಟಿ ಗಳನ್ನು ಹುಟ್ಟಿ ಬಂದು ದಾಟಿ ಬಂದರೆ ನಮಗೆ ಜನ್ಮ ಬರ್ತದೆ. ನಮಗೆ ಇಂತಹ ಈ ಜನ್ಮವನ್ನು ನಾವು ಪಡೆದುಕೊಂಡಿದ್ದೇವೆ, ಹೌದು ಈ ದೇಹ ಬರಲಿಕ್ಕೆ ಇಷ್ಟು ಕಷ್ಟಪಟ್ಟಿದ್ದೇವೆ ನಾವು. ಆದರೆ ಈ ದೇಹ ಕ್ಷಣಭಂಗುರ, ದೇಹ ನೀರಿನ ಮೇಲೆ ಗುಳ್ಳೆಯಂತೆ, ಯಾವಾಗ ಬಿದ್ದೋ ಗೊತ್ತೋ ಗೊತ್ತಿಲ್ಲ. ಹಾಗಿದ್ದರೂ ಕೂಡ ನಾವು ಅನ್ಕೊಳ್ತೇವೆ ಇವತ್ತು ರಾತ್ರಿಯಾಗಿ, ಇವತ್ತು ಏಕಾದಶಿ, ಇವತ್ತು ಬೆಳಿಗ್ಗೆ ಏಕಾದಶಿ ಬಂದಿದೆ, ನಾವು ಸಂಪೂರ್ಣ ಉಪವಾಸ ಮಾಡ್ಬೇಕು ನಾನು ಇವತ್ತು,
ಆದರೆ ಉಪವಾಸ ಮಾಡುವುದಕ್ಕಿಂತ ಹೆಚ್ಚಿಗೆ ನಮಗೆ ನಾಳೆಯ ಬಗ್ಗೆ ಚಿಂತೆ. ನಮಗೆ ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು, ನಾನು ಪೂಜೆ ಮಾಡಬೇಕು, ಭಗವಂತ ನೈವೇದ್ಯ ಮಾಡಬೇಕು, ಈ ಅಡುಗೆ ಮಾಡಬೇಕು, ನಾವು ಹೀಗೇ ಚಿಂತನೆ ಮಾಡ್ತೀವಿ. ಅಂದರೆ ಉಪವಾಸದಲ್ಲಿ ಭಗವಂತನ ಜ್ಞಾನಕ್ಕಿಂತಲೂ ಕೂಡ ನಾವು ನಮ್ಮ ಉದರ ಪೋಷಣೆಗೆ ಬೇಕಾಗಿರುವಂತಹ ವಿಚಾರವನ್ನೇ ನಾವು ಮಾಡ್ತಾ ಇರ್ತೀವಿ, ನಾವು ಭಗವಂತನ ಚಿಂತನೆ ನಾವು ಮರ್ತೋಗ್ತೀವಿ. ನಾವು ಹೀಗಿದ್ದಾಗ ನಮ್ಮ ದೇಹದ ಬಗ್ಗೆ ಒಂದು ದುಂಬಿ ಆಲೋಚನೆ ಮಾಡ್ತಂತೆ. ಒಂದು ದುಂಬಿ ಮಕರಂತವನ್ನು ಹಿರಿಲಿಕ್ಕೆ ಅಂತೇಳಿ ಕಮಲದ ಒಳಗೆ ಹೋಗುತ್ತೆ, ಸಂಧ್ಯಾಕಾಲ ಆಗತ್ತೆ, ಮಕರ ಅದು ಕಮಲ ಅದು ಮುದುಡಿ ಹೋಗುತ್ತೆ, ಒಳಗೆ ದುಂಬಿ ಅನ್ಕೊಳ್ಳುತ್ತೆ. ಅಯ್ಯೋ ರಾತ್ರಿ ಆಯಿತು, ಸೂರ್ಯ ಅಸ್ತಮಿಸಿದ, ರಾತ್ರಿ ಆಗಿಬಿಟ್ಟಿದೆ, ರಾತ್ರಿ ಆಗ ನಾನು ಬೆಳಿಗ್ಗೆ ಆದ್ರೂ ಇಲ್ಲೇ ಇರಬೇಕು, ನಾಳೆ ಬೆಳಗ್ಗೆ ಆಗತ್ತೆ, ಬೆಳಿಗ್ಗೆ ಕಮಲ ಅರಳತ್ತೆ, ಆವಾಗ ದುಂಬಿ ನಾನು ಅದರಲ್ಲಿ ಜೀವನ ಹೀರಬಹುದು, ಹೀರಿ ಹಾರಿ ಹೋಗಬಹುದು, ನನ್ನ ಮಕ್ಕಳಿಗೆ ನಾನು ಕೊಡಿಸ್ಬೋದು ಅಂತ ನಾನು ಅಂತ ಇಷ್ಟೆಲ್ಲ ಆಲೋಚನೆ ಮಾಡುತ್ತೆ. ಇದು ಯಾವುದೂ ಕೂಡ ನಮ್ಮ ಕೈಯಲ್ಲಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಯಾಕಂದರೆ ಯಾವ ಕ್ಷೇತ್ರ ಏನಾಗುತ್ತೆ ಗೊತ್ತಿಲ್ಲ, ಇಷ್ಟು ಆಲೋಚನೆ. ಇದು ಹಗಲು ಕನಸಿದು, ನಾವು ಎಚ್ಚರದಲ್ಲಿದ್ದಾಗ ನಡೆಯುವಂತಹ ಕನಸಿದೆ ಎಲ್ಲವೂ ಕೂಡ. ರಾತ್ರಿ ನಡೆಯುವ ಕನಸು ಬೇರೆ, ಹಗಲು ಕನಸು ಕಾಣೋದೇ ಬೇರೆ. ನಾವು ಹೀಗೆ ಇದೆಲ್ಲದಕ್ಕೂ ವ್ಯತ್ಯಾಸ ಎಷ್ಟಿದೆ ನೋಡಿ. ಈ ಹಗಲು ಕನಸು ಕಾಣ್ತಾನೆ, ಆ ಒಂದು ಆನೆ ಬಂತು ಕಮಲವನ್ನು ತುಳಿತು ಸತ್ತೇ ಹೋಯಿತು. ಹಾಗಾಗಿ ದೇಹ ಯಾವುದೇ ದೇಹ ಅದು ಕ್ಷಣಭಂಗುರ, ಒಂದು ಕ್ಷಣ ಇರುತ್ತೆ ಅಂದ್ರೆ ಯಾವ ಕ್ಷಣ ಏನಾಗ್ತದೆ ಗೊತ್ತಿಲ್ಲ. ಇಂತಹ ಕ್ಷಣಭಂಗುರ ಈ ಜನ್ಮದಲ್ಲಿ ತತ್ರಾಭಿ ದುರ್ಲಭಂ ಮನ್ಯೆ, ಯಾಕೆ ಗೊತ್ತು, ಇದರಲ್ಲಿ ನಾವು ಜನ್ಮ ಪಡೆದಿದ್ದೇವೆ, ಇರುವ ಸಮಯವನ್ನು ಸಾರ್ಥಕ ಪಡಿಸ್ಕೊಳ್ಬೇಕಾದ್ರೆ ವೈಕುಂಠ ಪ್ರಿಯದರ್ಶನಂ ಮಧ್ವಾಚಾರ್ಯರ ದರ್ಶನ, ಅವರ ಸಿದ್ಧಾಂತದ ದರ್ಶನವನ್ನು ಪಡೆದುಕೊಂಡು ಯಾರು ಜ್ಞಾನಿಗಳಾಗಿ ನಮಗೆ ಜ್ಞಾನವನ್ನು ಬೋಧಿಸ್ತಾರೋ ಅಂತಹವರ ದರ್ಶನ ಮಾಡೋದು ನಮಗೆ ಬಹಳ ಪುಣ್ಯಕರ. ಹಾಗಾಗಿ ಅಂತಹ ಆ ಪುಣ್ಯವನ್ನು ನನಗೆ ಇವತ್ತು ಭಗವಂತ ನನಗೆ ಕಲಿಸಿಕೊಟ್ಟಿದ್ದಾನೆ. ದಯವಿಟ್ಟು ನಮಗೆ ನೀವು ಈ ಮನುಷ್ಯ ಜನ್ಮ ವ್ಯರ್ಥ ಆಗದಂತೆ ಉದ್ಧಾರ ಮಾಡಬೇಕು ಅಂಥೇಳಿ ಆ ನಿಮಿ ಮಹಾರಾಜ ಕೇಳ್ತಾನೆ. ಹಾಗಾಗಿ ಇಷ್ಟು ವಿಷಯಗಳನ್ನು, ಇನ್ನೂ ತುಂಬ ವಿಚಾರಗಳಿದೆ, ಹಾಗೆ ಇದು ಕೂಡ ಹೇಳಿದಂಥ ಈ ಅಲ್ಪ ವಿಚಾರವನ್ನು ಅಸ್ಮತ್ ಗುರುವಂತ್ರದ ಪರಮಾತ್ಮ ಮಾತ್ರ ಶ್ರೀ ಕೃಷ್ಣ ಪರಮಾತ್ಮ ಪ್ರಿಯತ ಆನಂದತೀರ್ಥ ವಿದ್ಯಾಪೀಠದಲ್ಲಿ ಪಾಠ ಪ್ರವಚನ ಪೌರೋಹಿತ್ಯವನ್ನು ಮಾಡಿಕೊಂಡು ಜನಾರ್ದನ ಕ್ಷೇತ್ರದ ವ್ಯವಸ್ಥಾಪಕರಾಗಿರತಕ್ಕಂತಹ ಪೂಜ್ಯರಾಗಿರತಕ್ಕಂತಹ ಶ್ರವಣಾಚಾರ್ಯರು ಸ್ವಾಮಿಗಳವರಿಂದಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಈಗ ಸ್ವಾಮಿಗಳು ರಾಮಾಯಣ ಪ್ರವಚನವನ್ನು ಮುಂದುವರಿಸಲಿದ್ದಾರೆ. ಎಲ್ಲರೂ ಕೂಡ ಸಾವಧಾನ ಚಿತ್ತದಿಂದಾಗಿ ಕೇಳಿಕೊಳ್ಬೇಕು ಅಂತ ಪ್ರಾರ್ಥನೆ.